ಭೂತಾಳಿ. ಹಾಂ ಸರ್. ಹೆಸರ ಇದು? ಹಾಂ ಸರ್. ಓಕೆ ಓಕೆ. ಏನಿದ್ರ ಅರ್ಥ? ಮನೆ ದೇವರು. ಓಕೆ ಓಕೆ. ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ಎಲ್ಲಿಂದ ಫೋನ್ ಮಾಡ್ತಿರೋದು? ಏನು ಮಾಡ್ಕೊಂಡಿರೋದು ಸರ್? ಅಂದರೆ ಗುಲ್ಬರ್ಗ ಸಿಟಿ ಎಲ್ಲ? ಅಂದರೆ ಈಗ ನೀವು ಇರೋದು ಮುಂಬೈ ಇಲ್ಲ, ಬಟ್ ನಿಮ್ಮ ಮೂಲ ಗುಲ್ಬರ್ಗ. ಎಷ್ಟು ವರ್ಷ ಆಯಿತು ಸರ್ ಮುಂಬೈಗೆ ಹೋಗಿ? ಅಂದರೆ ಕೊರೋನಾ ಬರೋಕ್ಕಿಂತ ಮುಂಚೆ. ವೆಲ್, ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ದೀರಿ? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹೇಳಿ ಸರ್, ಯಾವ ಮಾತನ್ನು ಹಂಚಿಕೊಳ್ಬೇಕು? ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ಸ್ವಲ್ಪ ಜೋರಾಗಿ ಮಾತಾಡಿ. ಹಾಂ, ಹೀಗೆ ಮಾತಾಡಿ. 2015ರಲ್ಲಿ ನಿಮ್ಮ ಮದುವೆ ಆಯಿತು? ಓಕೆ. ಓಕೆ. ಅಲ್ಲ, ಯಾವ ಕಾರಣಕ್ಕೆ ಇಷ್ಟು ವರ್ಷ ಸಂಸಾರ ಮಾಡಿ ಮತ್ತೆ ಮಕ್ಕಳಾಗಿದ್ದಾವೆ, ಮತ್ತೆ ಈಗ ಬೇರೆಯವರನ್ನ ಮದುವೆ ಆಗು ಹೆಂಡತಿನಿ ಹೇಳ್ತಾಳೆ ಅಂದ್ರೆ ಕಾರಣ ಏನು? ಅಲ್ಲಪ್ಪ, ಈಗ ನಾನು ಹಾಕಿ ಹತ್ರ ಮಾತಾಡ್ದೆ, ನಾನು ಹೆಂಗ್ ಹೇಳಿ? ಈಗ ನಂಗೆ ಕಾರಣನೇ ಗೊತ್ತಿಲ್ಲ ಅಂದ್ರೆ ನಾನು ಏನು ಹೇಳಪ್ಪ? ಈಗ ನಿಮ್ಮ ಮನೆಯವ್ರಿಗೆ ಇದು ಗೊತ್ತಾ? ಅಲ್ಲ, ಈಗ ನಿಮ್ಮ ಅಕ್ಕನ ಮಗಳೇ ಆಗಿರೋದ್ರಿಂದ ಅವ್ರೇನಂತಾರೆ ನಿಮ್ಮ ಅಕ್ಕ? ಈಗ ಅವಳೆಲ್ಲ ಅವ್ರು ಎಲ್ಲಿ ಹೋಗ್ತಾರೆ ನಿಮ್ಮನ್ನು ಬಿಟ್ಟು? ಅಲ್ಲಪ್ಪ, ಈಗ ನೀವೇನು ಬಿಡ್ತೀರಾ ಅಂದ್ಕೊಳ್ಳೋಣ, ಆಕೆ ಎಲ್ಲಿ ಹೋಗ್ತಾರಂತೆ? ಮಗುಗೆ ಎಷ್ಟು ವರ್ಷ? ಈಗ ನೀವು ಬೇರೆ ಬೇರೆ ಇದ್ದೀರಾ? ನಾ ನಿನ್ನೆ ಬಂದಿನಿ ಸರ್, ಮುಂಬೈದ ಕೆಲಸ ಇದ್ದೇನು. ನಾ ಈಗ ನಾ ಊರಿಗೆ ಬಂದಿನಿ, ಗುಲ್ಬರ್ಗ ಊರಿಗೆ. ಆಕೆ ಅಲ್ಲೇ ಇದ್ದಾಳೆ? ಹಾ ಸರ್, ಅಪ್ಪ ಅಮ್ಮ ಮುಂಬೈಗೆ. ಅಪ್ಪ ಅಮ್ಮ ಮುಂಬೈಗೆ ಇರ್ತಾರೆ. ಅಂದ್ರೆ ನಿಮ್ಮ ಅಪ್ಪ ಅಮ್ಮ? ಇಲ್ಲ, ಅವರು ಅಪ್ಪ ಅಮ್ಮ. ಅಂದ್ರೆ ನಿಮ್ಮ ಅಕ್ಕ? ಹಾ, ಅಕ್ಕ ಮಾಮ. ಅವ್ರು ಅಲ್ಲೇ ಇರೋದಾ? ಅಲ್ಲ, ಈಗ ಮಗಳು ಈ ರೀತಿ ಹೇಳಿದಾಗ ಅಪ್ಪ ಅಮ್ಮ ಆದವರು ಬುದ್ಧಿ ಹೇಳಿ ಸರಿ ಮಾಡ್ಬೇಕಲ್ವಾ? ಹೇಳ್ತಾರೆ ಇನ್ನೊಂದು
ದಾಸ ಅಕ್ಕನ ಮಗಳೆ ಮಾಡ್ಕೊಂಡಿದ್ದೀನಿ ಲಕ್ಷಣ. ಒಂದು 4 ವರ್ಷದ ಪಾರ ಅದ, ನಿನ್ಗೆ ಯಾರು ಕನ್ಯಾ ಕೊಡ್ತಾರ ಅಂತೇಳಿ 4 ಮಂದಿ ನಂಗೆ ಊರಾಗ ಕೇಳಲ್ರಿ ಮಾಮ. ನೀವು ಬರ್ರಿ, ಊರಿ ಬರ್ರಿ, 4 ಮಂದಿ ಹಿರಿಯರು ಇರ್ತಾರ, ಏನಲ್ಲ ಮಾಡ್ತಾರ. ನೀವು ನೀ ಟಿಜಿಲಿಂದ ಅಕ್ಕಿ ಹೇಳೋದು ಮತ್ತೀಗೆ ನೀವು ಹೋಗಿ ಲಗ್ನ ಮಾಡ್ಕೊಂತೀರ, ಆಡಾಟ ಮಾಡ್ತೇವ್ರಿ ಮಾಮ ಇದು ಬರ್ರಿ ಊರಿಗೆ ಅಂತ ಹೇಳಿ ಬಂದಿನ್ರಿ. ಬಂದಿನ್ರಿ ಸರ್. ಹ್ಮ್ ಸರ್, ಅದು ಏನ್ ಮಾಡ್ಬೇಕು ಗೊತ್ತಿಲ್ಲ ಸರ್. ನನಗ 32 ವರ್ಷ ಸರ್. ಓಕೆ. ಹಾಂ ಸರ್, ಡ್ರೈವಿಂಗ್ ಮಾಡ್ತೀನಿ. ಬಟ್ ನಿಮ್ಗನ್ಸುತ್ತ ನೀವು ಆಕೆಗೆ ಕೊಟ್ಟ ಅತಿಯಾದ ಸ್ವಾತಂತ್ರ್ಯವೇ ಈ ರೀತಿ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ? ಅಲ್ಲ, ಈಗ ನೀವು ಅಕ್ಕನ ಮಗಳು ಅಂತಲೋ ಅಥವಾ ನನ್ನ ಹೆಂಡತಿ ಅಂತಲೋ ಒಂದು ಹಂತಕ್ಕೆ ಅವಶ್ಯಕತೆಗೂ ಮೀರಿ ಅವಳಿಗೆ ಒಂದು ಸ್ವಾತಂತ್ರ್ಯ ಕೊಟ್ರಿ ಅಂತ ಅನ್ಸುತ್ತಾ? ಅಲ್ಲ, ನಾನು ಬಿಟ್ಟು ಹೋಗು, ಇನ್ನೊಬ್ಳನ್ನ ಮದುವೆ ಆಗು ಅಂತ ಹೇಳುವಷ್ಟು ಧೈರ್ಯ ಹೆಂಗ್ ಬಂತು ಆಕೆಗೆ? ಅಕ್ಕನ ಮಗಳ ಅಂತೇಳಿ ಏನೇ ಅಂದ್ರು ಬಿ ಇರ್ಲಿ, ಅಕ್ಕನ ಮಗಳ ನೋಡಮ್ಮ ಏನ್ ಕೊತ್ತಿ 8 ವರ್ಷ ಆಯ್ತು ಸರ್. ಓಕೆ. ಈಗ ನಿಮ್ ತಂದೆ ತಾಯಿ ಸರಿ ಊರಿಗೆ ಬಂದ್ಬಿಡು ಅಂತ ಅವರು ಹೇಳ್ತಾರೆ. ಹಾ ಸರ್, ಅದೇ ಅಂದ್ರೆ ಅವರು ಅಕ್ಕಗ ಮಾಮಾಗ ಕರ್ಸಮಿ ಊರಿಗೆ ಕರೆಸಿ, ಅವ್ರ 4 ಮಂದಿ ಹಿರಿಯರು ಇರ್ತಾರಲ್ರಿ ಸರ್, ಬಂದು ಅವ್ರು ಏನ್ ಮಾತಾಡ್ತಾರ ಮಾತಾಡಿ ಮುಂದಿನ ಹಿಂಗ್ ದಾರಿ ತೋರಿಸ್ಕೊಡು ಅಂತೇಳು. ಅಲ್ಲ ಅಂದ್ರೆ ಬಿಡಮ್ಮ, ಈಗ ಒಲ್ಲೆ ಅಂದಳ ಅಲ್ಲಿ ತಾಗ ಏನ್ ಮಾಡಕ್ ಆಗಲ್ಲ, ನಾವು ಗರಿಬರಿದ್ದೇವೆ ಸರ್. ಓಕೆ. ಬಟ್ ನಿಮ್ಗೆ ಅನ್ಸುತ್ತ ಬಹುಶಃ ಆಕೆಗೆ ಬೇರೆ ಯಾರೋ ಇಷ್ಟ ಇರ್ಬೋದು ಅಂತ? ಸರ್, ನಾ ಏನು ನನಗ ಏನು ಗೊತ್ತಿಲ್ಲ ಸರ್. ನಾ ಕೆಲ್ಸಿಗೆ ಹೋಗ್ಬರ್ತೀನಿ, ಮುಂದೆ ಅವ್ರ ಮನೆಗೆ ಇರ್ತೀನಿ ಸರ್. ಕೆಲ್ಸಿಗೆ ಹೋಗ್ಬರ್ತಾ ಮುಂಜಾನೆ ಹೋಗ್ಬರ್ತಾ ಸಂಜೆ ಬರ್ತಾ ಬರ. ಅಂದ್ರೆ ನೀವು ಸಪರೇಟ್ ಮನೆ ಮಾಡ್ಕೊಂಡಿದ್ದೀರೋ ಅಥವಾ ನಿಮ್ಮ ಅಕ್ಕನ ಮನೇಲಿ ಇದ್ದೀರೋ? ಅಕ್ಕನ ಮನೆಯಲ್ಲೇ ಇದ್ದಾರೆ ಸರ್. ಅಂದ್ರೆ ಮದುವೆ ಆದಾಗ್ಲಿಂದಲೂ ನೀವು ಹಾಗೆ ಇದ್ದೀರಾ? ಗುಲ್ಬರ್ಗ ಮೋಶನ್ ಅಂದ್ರು ನಡಿ ಮುಂಬೈ ಹೋಗಾಮಿ ಅಂದ್ರು ಬ್ಯಾಡ ಇಲ್ಲೇ ಮೇಡಮ್ ಬ್ಯಾಡ ಬೇಡ ನಾ ಮುಂಬೈ ಹೋಗಾಮಿ ಹಿಂಗಂತ ಇನ್ನ ನಡಿ ಹೋಗಾಮಿ ಅಂತೇಳಿ ಅಲ್ಲಿ ಅವ್ರ ಬಳಿ ಅವ್ರ ಅಕ್ಕ ನಮ್ಮ ಅಕ್ಕ ಕರ್ಕೊಂಡು ಹೋದವ್ರು ನಡಿ ಮತ್ತ ಅಲ್ಲೇ ಮಾಡಕ್ಕೆ ಕೆಲ್ಸ ಅಲ್ಲಿ ಬಿ ಇಲ್ಲೇ ಮಾಡ್ತೀವಿ ಅಂತ 1000 ರೂಪಾಯಿ ಕದ ಅಂತೇಳಿ ನಾ ಹೋಗಿನ್ ಸರ್. ಅತ್ತೆ ಮತ್ತೇನಿಲ್ಲ, ಅಕ್ಕಾಗ ನಂಬಿ ಹೋಗಿನ್ರಿ. ಹ್ಮ್ ಓಕೆ. ವೆಲ್ ನೋಡಿ ಸರ್, ಈಗ ನನ್ನ ಮಾತಲ್ಲಿ ಈ ವಿಚಾರವನ್ನು ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಮಾತು, ಇದನ್ನು ಧೈರ್ಯ ಅಂತಲಾದರೂ ಅಂದ್ಕೊಳ್ಳಿ, ನನಗನ್ಸೋದು ಈ ಇಂಥ ಹೆಣ್ಣು ಅಥವಾ ಈ ಮದುವೆ ಈ ಬಾಂಧವ್ಯ ಇವೆಲ್ಲದಕ್ಕೂ ಮೀರಿ ನಿಮ್ಮ ಹೆತ್ತವರಿಗೆ ನೀವೀಗಲೂ ಕೂಡ ಒಬ್ಬ ಮಗನೇ, ಸಿಗಿ ನಿಮಗೆ 32 ಆಗ್ಬೋದು, 42 ಆಗ್ಬೋದು, ಆ್ಯಂಡ್ ಈಕೆ ನಿಮಗೆ ಮೋಸ ಮಾಡಿರ್ಬೋದು ಅಥವಾ ಈಗ ಬೇಡ ಅಂತಿರ್ಬೋದು, 1000 ಇರಲಿ, ಬಟ್ ಒಬ್ಬ ವ್ಯಕ್ತಿಯಾಗಿ ನೀವು ಬದುಕಿರುವುದು ನಿಮ್ಮ ಹೆತ್ತವ್ರಿಗೆ ಕಾರಣವಾಗಿಟ್ಕೊಂಡು ನೋಡಿದ್ರೆ ಅಥವಾ ನಿಮ್ಮ ಹೆತ್ತವ್ರಿಗೋಸ್ಕರನಾದರೂ, ಯಾಕಂದರೆ ನೀವಿಲ್ಲೇನು ಚಿಕ್ಕದಾಗಿ ಚಿಕ್ಕ ಅನಾಹುತ ಮಾಡಿಕೊಂಡ್ರು ಕೂಡ ಮತ್ತೆ ನೋಡಬೇಕಾಗಿರೋ ನಿಮ್ಮ ಹೆತ್ತವರೇ. ಯಾಕಂದ್ರೆ ನೀವು ಅವ್ರನ್ನ ನೋಡಬೇಕಾದ ಸಮಯದಲ್ಲಿ ಇಲ್ಲಿ ಯಾರೋ ಇವ್ರು ಮಾಡಿರೋ ಈ ಮೋಸಗಾರರ ಮೋಸದಿಂದ ನೀವು ಮತ್ತೆ ಅವರಿಗೆ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಮತ್ತೆ ಅವ್ರು ನಿಮ್ಮನ್ನು ಬಾಲ್ಯದಿಂದ ನೋಡ್ಕೊಂಡಂಗೆ ಮತ್ತೆ ನೋಡ್ಕೊಳ್ಳೋ ಶಿಕ್ಷೆ ಬೇಡ. ಈಗ ನನಗೇನು ಇನ್ಯಾರು ಕನ್ಯೆ ಕೊಡ್ತಾರೆ, ನನಗೆ ವಯಸ್ಸಾಯಿತು ಅಥವಾ ಈಗ ನೋಡಿ ಈ ಕಾರಣಗಳನ್ನ ಕೊಡ್ತಾ ಇಷ್ಟವಿಲ್ಲದವರನ್ನು ಜೊತೆ ಇಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಈಗ ನನಗನ್ಸುತ್ತೆ ಈಗ ನೀವು ನಾನು ಆಕೆಗೆ ಬೇರೆ ಸಂಬಂಧ ಇದೆ ಅಂತ ನಾನು ಆ ವಿಚಾರವನ್ನು ತೆಗೆಯೋದಿಲ್ಲ, ಬಟ್ ಒಂದು ಹೆಣ್ಣಾಗಿ ಅಂಥದ್ದೇನೋ ವಿಚಾರಗಳಿಲ್ಲದೇನೆ ಯಾರೂ ಈ ಮಾತು ಹೇಳುವುದಿಲ್ಲ. ಈಗ ನಾನು ತೀರಾ ಕೇಳಿರೋ ದೊಡ್ಡ ಕತೆ ಏನಂದರೆ, ಆ ಹೆಣ್ಣಿಗೆ ಕ್ಯಾನ್ಸರ್ ಇತ್ತಂತೆ, ಗಂಡನಿಗೂ ಗೊತ್ತಿಲ್ಲ ಮನೆಯವ್ರಿಗೂ ಗೊತ್ತಿಲ್ಲ. ಆ ಹೆಣ್ಣು ಗಂಡನಿಗೂ ಹೇಳ್ದನೆ ಮನೆಯವ್ರಿಗೂ ಹೇಳ್ದನೆ, ಗಂಡನಿಗೆ ಒತ್ತಾಯ ಮಾಡ್ತಿದ್ಲು ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳಿ ಅಂತ.
ಯಾಕೆ ಇವಳು ಹಿಂಗೆ ಹೇಳ್ತಾಳೆ ಅಂತ ಅವರೆಲ್ಲ ಕೋಪ ಮಾಡ್ಕೊಂಡಿದ್ರು. ಬಟ್ ಪಾಪ ಇವಳು ಮುಂದಿನ 5 ವರ್ಷದಲ್ಲಿ ನಾನು ಸಾಯ್ತೀನಿ, ನಾನು ಹೋದ್ಮೇಲೆ ಗಂಡನಿಗೆ ಏನು ಗತಿ ಎಂದುಕೊಂಡು ಅವಳು ಒಳ್ಳೆ ಮನಸ್ಸಿನಿಂದ ಹೇಳ್ತಾ ಇಲ್ಲು ನೀನು ಇನ್ನೊಂದು ಮದುವೆ ಮಾಡಿಕೊಳ್ಳಿ ಅಂದ್ರೆ. ಈ ತರ ಹೆಣ್ಮಕ್ಳು ಇದ್ದಾರೆ, ಇನ್ನೊಬ್ಬನು ಹಿಂದೆ ಹೋಗಲಿಕ್ಕೆ ತನ್ನ ಗಂಡನನ್ನು ಇನ್ನೊಬ್ಳಿಗೆ ಸಾಗ ಹಾಕಿ ಹೋಗೋ ಹೆಣ್ಮಕ್ಳು ಇದ್ದಾರೆ. ಈ ಹೆಣ್ಣು ಮೊದಲನೇವಳು ಹೇಳಿದ್ದು, ಪಾಪ ನಾನು ಸಾಯ್ತೀನಿ, ತನ್ನ ಗಂಡ ಅನಾಥ ಆಗಬಾರ್ದು, ಅವಳು ಆತನಿಗೆ ಇನ್ನೊಂದು ಹೆಣ್ಣು ದಿಕ್ಕಿರಲಿ ಎಂದ್ಕೊಂಡು ಇನ್ನೊಂದು ಮದುವೆ ಆಗಿ ಅಂತ ಹೇಳಿದ್ಲು. ಇದು ಒಳ್ಳೆ ಸ್ವಾರ್ಥ. ಈಗ ನನಗೆ ಇನ್ನೊಬ್ಬ ಯಾವನೋ ಇಷ್ಟ ಆಗಿದ್ದಾನೆ, ನನ್ನ ಗಂಡ ನನ್ನನ್ನು ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ನಾನು ಇಲ್ಲಿ ನನಗೆ ಯಾರೂ ಇಷ್ಟ ಆಗಿದ್ದಾನೆ, ಮಗನೂ ಬೇಡ ಗಂಡನೂ ಬೇಡ, ನನಗೆ ಅವನು ಬೇಕು ಅಂತ ಇನ್ನೊಬ್ಬನು ನೀನು ಮದುವೆ ಆಗು ಅಂತ ಹೇಳ್ತಾಳೆ ಅಂದರೆ ಇದು ಒಂದು ಕೆಟ್ಟ ಸ್ವಾರ್ಥ. ನನಗನ್ಸುತ್ತೆ ನಿಮ್ಮ ಹೆಂಡತಿಗೆ ಕ್ಯಾನ್ಸರ್ ಇದ್ದು ಇಲ್ಲ ನಾನು ಹೋದ ಮೇಲೆ ಇವ್ರಿಗೆ ಒಂಟಿ ಆಗೋದು ಬೇಡ ಅಂದ್ಕೊಂಡು ಆ ಒಳ್ಳೆ ಉದ್ದೇಶದಿಂದ ಖಂಡಿತ ಹೇಳ್ತಾ ಇರಲ್ಲ, ಅಂಥದ್ದೇನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವ? ಏನಪ್ಪ ನೋಡಿ, ಈ ಸಮಯದಲ್ಲಿ ಕಾರಣವಿಲ್ಲದೆ ನಾವು ಅವ್ರ ಬಗ್ಗೆ ವಿಚಾರ ಮಾಡೋದು ಬೇಡ. ಆದರೆ ನನಗನ್ಸುತ್ತೆ ಆಕೆ ನೇರವಾಗಿ ಹೇಳ್ತಾ ಇರೋದು ಕೂಡ ನೀವು ಮುಂದಿನ ಹೆಜ್ಜೆ ತೆಗೆದುಕೊಳ್ಳೋದಕ್ಕೆ ಒಂದು ಸ್ಪಷ್ಟತೆ ಸಿಕ್ತು. ಈಗ ನಿಮ್ಮ ಜೊತೆನೂ ಇದ್ದು ಇನ್ನೊಂದೇನೋ ಕೆಟ್ಟದಾಗಿ ಮುಂದುವರಿಯೋದಕ್ಕಿಂತ ನನಗೆ ನೀವು ಬೇಡ ಅಂತ ಹೇಳಿದ್ದಾಳೆ ಅಂದರೆ ಹೌದು, ನಾವು ಅದನ್ನು ಮೋಸಗಾರ ಅಂತ ಮೋಸಗಾತಿ ಅಂತ ಕರಿಬೋದು, ಮೋಸ ಮಾಡುತ್ತಿದ್ದಾಳೆ ಅನ್ನೋದು ಸತ್ಯ. ಬಟ್ ಅದಕ್ಕೂ ಮೀರಿ ನಿಮ್ಮ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಈಗ ಪುಣ್ಯ ಬಾಯಿ ಬಿಟ್ಟು ಹೇಳಿದ್ಲು ಏನೋ ಒಂದು ಆಗುತ್ತೆ, ಇಲ್ಲ ಇರ್ತಾಳೆ ಅಥವಾ ಹೋಗ್ತಾಳೆ ಏನೋ ಒಂದು ಆಗುತ್ತೆ, ಬಟ್ ಪುಣ್ಯ ಗೊತ್ತಾಯ್ತಲ್ವಾ? ಈಗ ನಿನ್ನ ಜೊತೆನೂ ಇದ್ದು ಇನ್ನೊಬ್ಬನ ಜೊತೆನೂ ಇದ್ರೆ ಅದು ಎಂತಹ ಭಾಳ ದೊಡ್ಡ ಮೋಸ ಅದು. ಈಗ ನನಗೆ ಯಾಕೆ ಹಿಂಗಾಯಿತು, ನನ್ನ ಅಕ್ಕನ ಮಗಳು ನಾನು ಚೆನ್ನಾಗಿ ನೋಡ್ಕೊಳ್ತಿದ್ದೆ ಅಥವಾ ನೋಡಿಕೊಂಡೆ, ಯಾಕೆ ನನಗೆ ಹಿಂಗಾಯಿತು ಅಂತ ಕೊರಗೋದಕ್ಕಿಂತ ಈಗ ಮುಂದೆ ಏನಾಗಬೇಕು ನಮ್ಮ ಗಮನ ಆ ಕಡೆ ಹೋಗಬೇಕು. ಯಾಕಂದರೆ ನಾನು ಇವಳು ಇಲ್ಲದೆ ಹೋದರೆ ಸಾಯ್ತೀನಿ, ನನ್ನ ಅಪ್ಪ ಅಮ್ಮನೂ ನನಗೆ ಮುಖ್ಯ ಅಲ್ಲ ಅನ್ನೋಷ್ಟು ಹೀನ ಮನಸ್ಥಿತಿ ನಿಮ್ಮದಲ್ಲ. ಈಗ ಈಕೆ ಬಿಟ್ಟು ಹೋಗ್ತಾಳೋ ಇರ್ತಾಳೋ ಅದು ಸೆಕೆಂಡ್ರಿ, ಬಟ್ ಅಕ್ಕ ಭಾವನಾದವರು ಅಥವಾ ಅಪ್ಪ ಅಮ್ಮ ಅತ್ತೆ ಮಾವನಾದವರು ತಿದ್ದಿ ಬುದ್ಧಿ ಹೇಳಬೇಕಾದವರು, ಏ ಅವಳಿಗೆ ಇಷ್ಟ ಇಲ್ಲದಿದ್ರೆ ಏನು ಮಾಡೋಕ್ಕಾಗುತ್ತೋ ಬೇರೆ ಮದುವೆ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ ಅಂದರೆ ಇದೊಂಥರ ಎಲ್ಲ ಹೇಳಿ ಮಾಡಿಸ್ತಂಗಿದು. ಇದು ಪ್ರೀ ಪ್ಲ್ಯಾನ್ ಮಾಡಿ ಮಾಡ್ದಂಗೆ, ಈಗ ಅಂದರೆ ಅತ್ತೆ ಮಾವನೇ ಸೇರಿಕೊಂಡು ಮಾಡಿಸ್ದಂಗಿದು. ಬಹುಶಃ ಹಿಂಗೆ ಈ ರೀತಿ ಮಧ್ಯದಲ್ಲಿ ಏನೋ ಒಂದು ಕಾರಣ ಹೇಳಿ ಬಿಟ್ಟು ಹೋಗೋದಕ್ಕೂ ಕೊಲೆ ಮಾಡೋದಕ್ಕೂ ಅಷ್ಟೇನು ವ್ಯತ್ಯಾಸ ಇಲ್ಲ, ಎರಡು ಒಂದೇ, ಹೌದಲ್ವಾ? ನೋಡಿ, ನಾನು ಈ ಸಮಯದಲ್ಲಿ ನಾನು ಇಲ್ಲಿ 100,000 ಇಂಥ ವಿಚಾರಗಳನ್ನು ಕೇಳಿರುವುದರಿಂದ ನಿಮಗೊಂದು ಪ್ರೀತಿಯಿಂದ ಸಲಹೆ ಕೊಡ್ತೀನಿ. ಅತಿಯಾಗಿ ಕಾಲಿಗೆ ಬಿದ್ದು ಇಂಥವ್ರನ್ನ ಉಳಿಸ್ಕೊಳ್ಳಿಕ್ಕೆ ಹೋಗಬೇಡ. ಸಿ, ಆ ಮಗನನ್ನು ನೀವು ಮುಂದೆ ಮದುವೆ ಆಗ್ತೀನಿ ಅಂತ ಹೋದರೂ ಅಥವಾ ಹಂಗೆ ಇದ್ದರೂ ಅದರದೇ ಆದ ಕಷ್ಟಗಳಿದ್ದೇ ಇದ್ದಾವೆ. ಈಗ ಇವಳು ಇಂಥವ್ರ ಜೊತೆ ಇದ್ದರೂ ಈಗ ನ್ಯಾಯಕ್ಕೆ ಸೇರಿಸ್ತೀರಾ, ಇಲ್ಲ ನಾನು ನಿನ್ನ ಕಾಲಿಗೆ ಬೀಳ್ತೀನಿ ನನ್ನ ಜೊತೆ ಇರುವಂತ ಇವಳಿಗೆ ಕಾಲಿಗೆ ಬಿದ್ದು ಉಳಿಸ್ಕೊಂಡ್ರು ಇಲ್ಲೂ ನರಕ ಅನುಭವಿಸ್ಬೇಕು ನೀವು ಉಳಿಸ್ಕೊಂಡಿದ್ದ ತಪ್ಪಿಗೆ. ಆ್ಯಂಡ್ ಇದನ್ನು ಮೀರಿ ನೀವು ಆಚೆ ಹೋದರೂ ಕೂಡ ನರಕ ಅಂತ ಹೇಳಲ್ಲ, ಬಟ್ ಅಲ್ಲೂ ಒಂದು ರೀತಿ ಕಷ್ಟಗಳಿದ್ದೇ ಇದ್ದಾವೆ, ಹೌದಲ್ವ? ಹಾಗಾಗಿ ನನಗನ್ಸುತ್ತೆ ಬೇಡ, ನನಗಿಷ್ಟ ಇಲ್ಲ, ನನಗೆ ನಿಮ್ಮ ಕಂಡ್ರೆ ಆಗಲ್ಲ, ನನಗೆ ಸಾಧ್ಯವೇ ಇಲ್ಲ ಅನ್ನೋ ಇಂಥವ್ರ ಜೊತೆ ಬದುಕೋದಕ್ಕಿಂತ ನೋಡಿ ಸರ್, ಮದುವೆ ಅಥವಾ ಹೆಂಡತಿ ಇದ್ದರೆ ಮಕ್ಕಳಿದ್ರೇ ಮೋಕ್ಷ ಅಥವಾ ಒಳ್ಳೆ ಸಾವು ಅಥವಾ ಒಳ್ಳೆ ಕಡೆ ಸಮಯದಲ್ಲಿ ನಮ್ಮನ್ನು ನೋಡ್ಕೊಳ್ಳೋಕೆ ಯಾರೋ ಒಬ್ಬರಿದ್ದಾರೆ. ಸರ್, ಮನೆ ತುಂಬ ಆಳಿದ್ರೂ ಕೂಡ ಎಷ್ಟೋ ಹಿರಿಯರು ಅನಾಥರಾಗಿ ಬಿದ್ದಿದ್ದಾರೆ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದರೂ ಹಿರಿಯರನ್ನು ನೋಡ್ಕೊಳ್ಳೋದು ಗತಿ ಇಲ್ಲ ಇವತ್ತು. ಹಾಗಾಗಿ ನನಗೆ ಮುಂದೆ ಯಾರು ಹೆಣ್ಣು ಕೊಡ್ತಾರೆ, ನನಗೆ ಇನ್ನೇನಾಗುತ್ತೆ, ನನ್ನ ಕಡೆಗಾಲದಲ್ಲಿ ಯಾರು ನೋಡ್ಕೊಳ್ತಾರೆ, ನಾನು ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ತೀನಿ, ನನ್ನ ನೋಡ್ಕೊಳ್ಳೋಕೆ ಯಾರಿದ್ದಾರೆ, ಈ ಥರ ಆಲೋಚನೆ ಮಾಡಿಕೊಂಡು ನಮಗೆ ಜೊತೆಯಲ್ಲಿದ್ದು ಬೆನ್ನಿಗೆ ಚೂರಿ ಹಾಕೋರನ್ನ ಜೊತೆ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಸರ್, ನೀವು ತೀರಾ ವಯಸ್ಸಾಗೋವರೆಗೂ ಇರ್ತೀರೋ ಅಥವಾ ಮಧ್ಯದಲ್ಲೇ ನಿಮ್ಮ ಜೀವನ ಅಂತ್ಯ ಆಗುತ್ತೋ ಗೊತ್ತಿಲ್ಲ, ಸಾಯ ವಯಸ್ಸಲ್ಲಿ ನನಗೆ ಯಾರು ನೋಡ್ಕೊಳ್ಳೋಕ್ಕಿರಲಿ ಅಂದ್ಕೊಂಡು ಇಂಥವ್ರನ್ನ ಕೈ ಕಾಲು ಹಿಡಿದು ಇವತ್ತು ಜೊತೆ ಇಟ್ಕೊಳ್ಳೋದು ಬೇಕಾಗಿಲ್ಲ. ನೀವು ನಿಮ್ಮ ತಂದೆ ತಾಯಿ ನೋಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಒಳ್ಳೆತನಕ್ಕೆ ಯಾರೋ ಒಳ್ಳೆಯ ಹೆಣ್ಮಗಳು ಯಾರೋ ಒಬ್ಬರು ಸಿಗಲಿ ಅಂತ ನಾನು ಹಾರೈಸ್ತೀನಿ. ಆದರೆ ನನ್ನ ಸಲಹೆ, ಅವರೇ ನ್ಯಾಯ ಸೇರಿಸಿ ಯಾರಿಗೂ ಹೇಳಿ ನನಗೆ ಬೇಡ ಅಂತ ಕತ್ತಿಡ್ದು ಆಚೆ ನೋಕೋದಕ್ಕಿಂತ ಮುಂಚೆ ನೀವೇ ಒಂದು ಇತ್ಯರ್ಥ ಮಾಡ್ಕೊಳ್ಳಿ.
ಯಾಕಂದ್ರೆ ನ್ಯಾಯ ಒಳ್ಳೆ ನೆಮ್ಮದಿಯುತವಾಗಿ ಆಚೆ ಬಂದೆ, ಮರ್ಯಾದೆಯಿಂದ ಆಚೆ ಬಂದೇನು, ನಮಗೂ ತೃಪ್ತಿ ಇರುತ್ತಲ್ವಾ? ಆ್ಯಂಡ್ ಅಕ್ಕ ಆದವರು, ಭಾವ ಆದವರು, ಹೆಂಡತಿ ಆದವಳು ಸಾವಿರ ಮೋಸ ಮಾಡಲಿ ಸರ್. ನನಗನ್ಸುತ್ತೆ ಈ ಹೆಣ್ಣಿನ ವಿಚಾರದಲ್ಲಿ ಆ ಸಂಪರ್ಕ ನಿಮಗೆ ಮತ್ತೆ ಬೇಕಾಗಿಲ್ಲ. ಮಗನ ವಿಚಾರದಲ್ಲಿ ನೀವೇನು ಹೊಂದಾಣಿಕೆ ಮಾಡ್ಕೊಳ್ಬೇಕು, ಏನು ಮಾತಾಡ್ಕೊಳ್ಬೇಕು ಮಾತಾಡ್ಕೊಳ್ಳಿ. ಆ್ಯಂಡ್ ಆವತ್ತ ನಿಮ್ಮ ಹತ್ರನೂ ಅವಳ ಹತ್ರನೂ ಅದು ನಿಮಗೆ ಬಿಟ್ಟಿದ್ದು. ಆದರೆ ಮುಂದಿನ ಮದುವೆ ಆಗಲ್ಲ ಅಥವಾ ಮುಂದೇನು ನನಗೆ ಯಾರು, ಈ ಆಲೋಚನೆ ಮಾಡಿಕೊಂಡು ಇವಳು ಕಾಲಿಗೆ ಬಿದ್ದು ಬೇಡದೇ ಇರುವವರನ್ನು, ಆಗದೇ ಇರುವವರನ್ನು, ನಮ್ಮನ್ನು ಕಂಡ್ರೆ ಇಷ್ಟ ಇಲ್ಲದೆ ಇರುವವರನ್ನು ಮಡ್ಲಲ್ಲಿ ಇಟ್ಕೊಂಡು ಅವ್ರ ಕಾಲಿಗೆ ಬಿದ್ದು ಪ್ರೀತಿ ಪಡ್ಕೊಳ್ಳೋದು ಅದೊಂದು ಭಿಕ್ಷೆ, ಅದೊಂದು ದಾಂಪತ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ತಂದೆ ತಾಯಿಗಳು ಕೂಡ ಅವ್ರ ನಡುವೆ ಸಾವಿರ ಭಿನ್ನಾಭಿಪ್ರಾಯ ಬಂದು ಅವತ್ತಿನ ಕಾಲಕ್ಕೆ ತಿನ್ನಕ್ಕೆ ಅನ್ನ ಇರಲಿಲ್ಲ. ಅವತ್ತು ಅಂಥ ಸಮಯದಲ್ಲೂ ಈ ಜೊತೆ ಇದ್ದು ಬಂದ ನಿಮ್ಮ ಅಪ್ಪ ಅಮ್ಮೆಯಲ್ಲಿ ಇಂಥ ಎಲ್ಲವೂ ಚೆನ್ನಾಗಿದ್ದಾಗ ಇನ್ನೊಬ್ರು ಯಾವನು ಅಥವಾ ಇನ್ನೇನೋ ಇಷ್ಟ ಆಯಿತು ಅಥವಾ ಇನ್ನೇನೋ ಕಾರಣಕ್ಕೆ ನನಗೆ ನೀನು ಬೇಡ ಇನ್ನೊಬ್ಳು ಮದುವೆ ಆಗುವನು ಇಂಥವ್ರೆಲ್ಲಿ? ನಿಮ್ಮ ತಂದೆ ತಾಯಿ ಥರ ಆದರ್ಶವಾಗಿ ಬದುಕಬೇಕಲ್ವ? ಅವ್ರ ನಡುವೆ ಏನು ಜಗಳ ಆಗಲಿಲ್ಲ ಅಂತ ಏನಿಲ್ಲ. ಆಗ ನೋಡಿದ್ರೆ ಇವತ್ತು ಎಲ್ಲವೂ ಇದೆ. ಅವತ್ತು ತುತ್ತು ತುತ್ತಿಗೂ ಕಷ್ಟ ಇತ್ತಲ್ವ? ಅವತ್ತು ಬಿಟ್ಟು ಹೋಗಲಿಲ್ಲ ನಿಮ್ಮ ತಾಯಿ, ಅವತ್ತು ಬಿಟ್ಟು ಹೋಗಲಿಲ್ಲ ನಿಮ್ಮ ತಂದೆ. ಹಂಗಿರಬೇಕು ದಾಂಪತ್ಯ. ಅದನ್ನು ಬಿಟ್ಟು ಅಮ್ಮ ಹೇಳಿದ್ಲು, ಅಪ್ಪ ಹೇಳ್ದ, ಅಥವಾ ಇನ್ಯಾವನೋ ಇಷ್ಟ ಆದ, ಅಥವಾ ಇನ್ನೆಲ್ಲೋ ಇಷ್ಟ ಆಯಿತು, ಇನ್ನೇನೋ ಆಯಿತು ಅಂದುಕೊಂಡು ಒಂದು ಮಗು ಇದ್ದು ಈ ಮಾತು ಹೇಳ್ತಾರೆ ಅಂದರೆ ಇಂಥ ಮಹಿಳೆಯರು ಈ ನೆಲಕ್ಕೆ ಅಪವಾದ, ಇಂಥ ನೆಲಕ್ಕೆ ಇಂಥವರು ಕಳಂಕ. ಇವನ್ ನೀವೇನು ಕುಡಿದು ಇನ್ನೊಂದು ಹೆಣ್ಣಿನ ಸಹವಾಸಕ್ಕೆ ಹೋಗಿ ನೀವೇನು ಮೋಸ ಮಾಡಿ ನೀವೇನು ಅಂಥದ್ದೇನು ಘೋರವಾಗಿ ಅವಳ ಜೊತೆ ನಡ್ಕೊಳ್ತಾ ಇದ್ರೆ ಖಂಡಿತ ಆಕೆ ತೆಗೆದುಕೊಳ್ಳೋ ನಿರ್ಧಾರ ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ನೀವಂಥದ್ದೇನು ಅನಾಚಾರಗಳನ್ನ ಮಾಡ್ತಿಲ್ಲ ಅನ್ನೋದಾದರೆ ನಿಮಗಿದು ಮೋಸ ಅಂತ ನೀವು ಭಾವಿಸ್ಬೇಡಿ ಸರ್, ತಪ್ಪು ಆಯ್ಕೆ ಅಂತ ಭಾವಿಸಿ. ಯಾಕಂದರೆ ಈಗ ನೀವು ಕಾರು ಚಾಲಕರಾಗಿರೋದ್ರಿಂದ ಗೊತ್ತಿದ್ದು ಗೊತ್ತಿಲ್ಲದೇನು ಈಗ ಬಂದ ಕಸ್ಟಮರ್ಸ್ಗಳನ್ನು ಒಳಗಡೆ ಕೂರಿಸ್ಕೊಳ್ತೀರಾ, ಅವ್ರನ್ನು ಹೋಗಬೇಕಾದ ಜಾಗಕ್ಕೆ ಬಿಡ್ತೀರಾ, ಅವರು ಶಾಶ್ವತವಾಗಿರ್ತಾರೆ ಅಂತಲೂ ಎಲ್ಲ ಹತ್ತಿದ್ರೂ ಸ್ವಲ್ಪ ಅಷ್ಟು ಹತ್ತು ಆದಮೇಲೆ ಅವ್ರು ಇಳಿಲೇಬೇಕು ಅವ್ರ ಜಾಗ ಬಂದಾಗ, ಹೌದಲ್ವಾ? ಸತ್ಯತಾದಿ ನಾವು ಪ್ಯಾಸೆಂಜರ್ ಕೂರಿಸ್ಕೊಳ್ಬೇಕಾದ್ರೆ ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಿಕ್ಕಿದವರೇ ದೇವರು, ಅವ್ರನ್ನ ಕೂರಿಸ್ಕೊಳ್ತೀವಿ, ತಗೊಂಡೋಗಿ ಬಿಡ್ತೀವಿ. ಆದರೆ ಆ ಪ್ಯಾಸೆಂಜರ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗೋ ಕಾರ್ ತಗೊಳ್ಬೇಕಾದ್ರೆ, ಈ ಬಜೆಟ್ ತಗೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಿ. ಮಾಡ್ಲ ಯಾವುದು, ಏನಿದು, ಎಷ್ಟು ಮೈಲೇಜು, ಸಾವಿರ ಯೋಚನೆ ಮಾಡ್ತೀವಿ, ಹೌದಲ್ವಾ? ಪ್ಯಾಸೆಂಜರ್ ಕೂರಿಸ್ಕೊಳ್ಬೇಕಾದ್ರೆ ಯೋಚನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಆ ಕಾರ್ ತಗೊಳ್ಬೇಕಾದ್ರೆ ಅಂಥದ್ದೇನೋ ದೊಡ್ಡ ಅಮೌಂಟಲ್ಲಿ ದೊಡ್ಡ ಬಜೆಟಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ. ಅದೇ ಥರ ಇಲ್ಲಿ ನಾವು ನಮ್ಮ ಬಟ್ಟೆಯನ್ನು, ನಮ್ಮ ಶೂವನ್ನು, ನಮ್ಮ ಬೆಲ್ಟನ್ನು, ನಮ್ಮ ಇನ್ನೇನು ಥಿಂಗ್ಸ್ಗಳನ್ನು ಪರ್ಚೇಸ್ ಮಾಡಬೇಕಾದ್ರೂ ಕೊಡೋ ಆಯ್ಕೆ ಮಾಡಬೇಕಾದ್ರೂ ಕೊಡೋ ಜಾಗ್ರತೆ ಈ ಹೆಣ್ಣು ಗಂಡುಗಳ ವಿಚಾರದಲ್ಲಿ ಎಷ್ಟು ಸಾರಿ ನಾವು ಮಾಡೋದೇ ಇಲ್ಲ. ಆ್ಯಂಡ್ ಇವತ್ತು ನಿಮ್ಮ ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ತಪ್ಪು ಆಯ್ಕೆ ಕಾರಣ. ಆ್ಯಂಡ್ ಅವತ್ತಿಗೆ ಗೊತ್ತಾಗದೇ ಇರ್ಬೋದು, ನೀವು ಹೇಳ್ಬೋದು ಸರ್ ಅವತ್ತೆಲ್ಲ ಚೆನ್ನಾಗಿತ್ತು ಸರ್, ಪ್ರೀತಿ ಮಾಡ್ತಿದ್ಲು ಅತ್ತೆ, ಏನು ಅಕ್ಕ ಭಾವನು ಕೂಡ ತುಂಬ ಪ್ರೀತಿಯಿಂದ ನಡ್ಕೊಳ್ತಾ ಇದ್ರು, ಎಲ್ಲವೂ ಸರಿ ಇತ್ತು. ಬಟ್ ಇವತ್ತು ಹಿಂಗಾಯಿತು. ಯಾಕೆ ಹಿಂಗಾಯಿತು ಅಂದರೆ ನೋಡಪ್ಪ, ಆಕೆ ಬಾಯಿಬಿಟ್ಟು ಹೇಳದೆ ಇರ್ಬೋದು. ನನ್ನ ಜ್ಞಾನದಲ್ಲಿ ನಾನು ಹೇಳ್ತೀನಿ, ಅಂಥದ್ದೇನೋ ಹೊರಗಿನ ಆಕರ್ಷಣೆ ಇಲ್ಲದೆ ಇಂಥದ್ದು ಮಾತು ಬರೋದಿಲ್ಲ, ಹೌದಲ್ವಾ? ಪಾಪ ನನಗೆ ಖಂಡಿತ ನಿಮ್ಮಂಥವ್ರು ನೋಡಿದಾಗ ತುಂಬ ಬೇಜಾರು. ನೋಡಿ ಸರ್, ನಿಮ್ಮಲ್ಲಿರೋ ಮುಗ್ಧತೆ, ಏಳು ಎಂಟು ಗಂಟೆ ಬಂದು ಊಟ ಮಾಡಿ ಮುಂಕೊಳಕ್ ಸರ್, ನಾವು ಸಡನ್ಲಿ ಇಷ್ಟ ಎಲ್ಲ ಮದ್ವೆ ಮಾಡ್ಕೊ, ನಾಲ್ಕು ವರ್ಷಿನ ಮಗ ನರ್ಸರ್ ಹ್ಯಾಂಗ್ ಮಾಡ್ಬೇಕು ನನ್ನ ಜೀವನ ಮುಂದೆ, ಅವಪ್ಪ ಇವ್ರಿಗೆ ಬಂದೀವಿ ಅಲ್ಲ ಕರ್ಸರ್ ಇಲ್ಲ, ನನ್ನ ಅವ ಕೊಡ್ತೀನಿ ಸ್ವಲ್ಪ ಮಾತಾಡ್ ಸರ್ ಸಾರಿ, ನಮ್ಮ ಅವ ಒಂದು ಸಾಟ ಅದೇ ಮಾತಾಡ ನಮಸ್ತೆ. ನಮಸ್ಕಾರಪ್ಪ. ನೋಡ್ರಪ್ಪ ಹೆಂಗ್ ಮಾಡಿದ್ರು, ಮಕ್ಕಳ ಗರೀಬ್ ಮಂಡಿ ಅವ್ರಿ, ಮಾಡೋದು ಉಣರಿಗು ಎಷ್ಟೇ ಫೋನ್ ಅದರಿ, ಮತ್ತೊಂದ್ ಏನು ಫೋನ್ ಇಲ್ರಿ. ನೀವು ಬಹಳ ಚಿಕ್ಕ ವಯಸ್ಸಿಂದ ನೋಡಿರೋ ಹುಡುಗಿನೇ ಯಾಕೆ? ಹೆಂಗ್ ಮಾಡ್ಬೇಕು ನೋಡ್ರಿಪ್ಪ, ಮಗಳೇ ಮಗಳು ಮಾಡೇನ್ರಿ.
ನಿಮ್ಗೆ ಅನಿಸುತ್ತೆ ಯಾವತ್ತಾದರೂ ಥೋ ನಾನು ಈ ನಮ್ಮ ಮಗಳ ಮಗನನ್ನೇ ಅಥವಾ ಮಗಳನ್ನೇ ನಾನು ತರಬಾರ್ದಿತ್ತು ಅಂತ ಅನಿಸಿದ್ಯಾ? ಅಂದರೆ ಸಂಬಂಧದೊಳಗಡೆನೇ ಮದುವೆ ಮಾಡಬಾರ್ದಿತ್ತು ಅಂತ ಅನಿಸಿದ್ಯಾ? ನಿಮ್ಮ ಅಪ್ಪ ಅವ್ರ ಮುಂದನು ಅಲ್ಲ, ಅಪ್ಪ ಅವನ ಮುಂದೆ ಎಲ್ಲ ನಿನ್ನ ಕೂತ್ಕೇಶನ್ರಿ ಎಲ್ಲ ಅಂದಾರತ್ರಿ. ಅಣ್ಣನವ್ರ ಅಪ್ಪ ಅಣ್ಣನ ಹತ್ರ ಯಾರಪ್ಪ ಅವ್ರವ್ವ ಹೋಗು ಹೋಗತ್ತ ಆಕೆ ಇಷ್ಟ ಇಲ್ಲಲಗತ್ತ ಹೋಗು ನೀವು ಮತ್ತೊಂದು ಮಾಡ್ಕೋಹೋಗು ನನಗೆ ಯಾರು ಕೊಡ್ತಾರ್ರಿ ಮಮ್ಮ ನೀವು ಬರ್ರಿ ಅತ್ತ ನಾ ಬರ್ತಾ ನಡಿ ನೀವು ಹೋಗು ಎಲ್ಲಾರು ನೋಡು ನಾ ಬರ್ತಾ ಅಂದಾರತ್ರಿ. ಇದು ಊರಾಗತ್ತಾರ್ರಿ ಹಂಗೆ ಹಂಗೆ ಕೊಡ್ತಾರ ನಿನಗ ಮುಂದಾಕಿ ಬರಬೇಕು ಅವ್ರ ಅಪ್ಪ ಬರಬೇಕು ಅವ್ವ ಬರಬೇಕು ಕೊಡ್ತಾರ ಅಂತ ಇಲ್ಲಗತ್ತಾರಿ ದೊಡ್ಡವ್ರ ನಾಲ್ಕು ಗಂಟೆ ಹಿರಿಯರಿ. ಅಲ್ಲಮ್ಮ ಇಷ್ಟು ಈಸಿಯಾಗಿ ಒಂದು ಮನೆತನವನ್ನು ಹಾಳು ಮಾಡೋ ಬುದ್ಧಿ ಇವಳಿಗೆ ಹೆಂಗೆ ಬಂತು? ಸಿ ಇಂಥದ್ದೇನೋ ಮಾಡಿದಾಗ ನೀವು ಖಂಡಿತ ಆಕೆ ನೋಡಮ್ಮ ಇವತ್ತು ಆಕೆ ಸರಿ ಹೋಗಿ ಎಲ್ಲವೂ ಸರಿ ಆಯಿತು ನನ್ನ ತಪ್ಪಾಯಿತು ಅಂತ ಕೇಳಿಕೊಂಡ್ರು ಕೂಡ ಈಗ ಮಾಡಿರೋ ಈ ಕೆಟ್ಟ ಬುದ್ಧಿ ಇದೆಯಲ್ಲ ನೀವು ಸಾಯೋವರೆಗೂ ಮರೆಯೋಕ್ಕಾಗಲ್ಲ, ಹೌದಲ್ವಾ? ಈಗ ಸರಿಯೋ ನನ್ನ ನೆನ್ನೆ ಹಂಗೆ ಹೇಳಿಬಿಟ್ಟೆ ಇವತ್ತು ನನ್ನ ತಪ್ಪಾಯಿತು ಅಂತ ಇವತ್ತು ನಿಮ್ಮ ಕಾಲಿಗೆ ಬಿದ್ದರೂ ಕೂಡ ಈಗ ಏನು ಹೇಳಿದ್ದಾಳೋ ಅದನ್ನು ಸಾಯೋವರೆಗೂ ನೀವು ಮರೆಯೋಕ್ಕಾಗಲ್ಲ, ಅದೊಂದು ಎದೆಗೆ ಆದ ಗಾಯ ಅದು. ಹಾಗಾಗಿ ನಾನು ಹೇಳೋದನ್ನು ಕೇಳಮ್ಮ, ಈ ಸಮಯದಲ್ಲಿ ನನ್ನ ಮಗನ ಬದುಕು ಹಿಂಗೆ ಆಯಿತು ಅನ್ನೋದಕ್ಕಿಂತ ಇಂಥವಳ ಜೊತೆ ನಿಮ್ಮ ಮಗ ಬದುಕಿದ್ರೂ ಕೂಡ ಅದು ಸತ್ತಂತೆ ಅಲ್ವಾ? ಏನು ನ್ಯಾಯ ಇರುತ್ತೆ ಹೇಳಮ್ಮ ಅಲ್ಲಿ? ನನ್ನ ಮಗನ ಬದುಕು ಹಿಂಗೆ ಆಗುತ್ತೆ, ಇನ್ಯಾರು ಕನ್ಯೆ ಕೊಡ್ತಾರ ನನಗೆ ಅಂತ ದಯವಿಟ್ಟು ಮಗನಿಗೆ ಭಯ ಪಡಿಸ್ಬೇಡಿ. ಯಾಕಂದರೆ ಇಂಥವ್ರ ಜೊತೆ ಬದುಕಿದ್ದಿ ಪ್ರತಿದಿನ ನರಕ ಅನುಭವಿಸೋದಕ್ಕಿಂತ ಈಗ ನಿಮ್ಮ ಜೊತೆ ಒಬ್ಬ ನಿಮ್ಮ ಮಗನ ಜೊತೆ ಒಬ್ಬನ ಕಡೆ ಇಲ್ಲಿ ಕೂತ್ಕೊಳ್ಳೋದು, ಆಕೆಗೆ ಇನ್ನೇನೋ ಇಷ್ಟ ಇನ್ಯಾವನೋ ಇಷ್ಟ ಅನ್ನೋ ಆ ಕಡೆ ಹೋಗೋದ್ರೆ ನಿನ್ನ ಮಗ ಸತ್ತಂಗೆ ತಾನೆ ಅಲ್ಲಿ? ಈಗ ಅಂಥದ್ದೇನೂ ಇಲ್ಲದೇನೆ ಇವನು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯನಾ ಒಂದು ಹೆಣ್ಣು? ಆಕೆಗೂ ಅಂಥದ್ದೇನೋ ವಿಚಾರ ಇರಬೇಕಲ್ವಾ? ನೋಡಮ್ಮ ಈ ಸಮಯದಲ್ಲಿ ನನ್ನ ಮಗಳ ಮಗಳು ಅದು ಇದು ಅಂತ ಕತೆ ಕಟ್ತೇನೆ ಅಂತ ಬುದ್ಧಿ ಹೊಂದಿರೋರನ್ನು ನಿಮ್ಮ ಸಂಬಂಧಿಕರಾಗಿಯೂ ಜೊತೆ ಇಟ್ಟುಕೊಳ್ಬೇಡಿ, ನಾನು ಇಷ್ಟು ಮಾತ್ರ ಹೇಳ್ತೀನಿ. ಯಾಕಂದರೆ ಇವತ್ತು ನಿಮ್ಮನೆ ಇನ್ನೊಂದು ನಾಳೆ ಇನ್ನೊಬ್ಬರು ಮನೆ ಹಾಳು ಮಾಡ್ತಾರಂತವ್ರು. ಈವನ್ ಆಕೆ ಸೊಸೆಯಲ್ಲ, ಒಂದು ಸಂಬಂಧವಾಗಿಯೂ ಕೂಡ ಮಗಳ ಮಗಳಾಗಿಯೂ ಉಳಿಯೋದಕ್ಕೂ ನಿಮಗೆ ಆಕೆಗೆ ಯೋಗ್ಯತೆ ಇಲ್ಲ. ದಯವಿಟ್ಟು ಹೇಳ್ತೀನಿ, ಆ ಮಗು ಅಲ್ಲಿರುತ್ತೋ ಎಲ್ಲಿರುತ್ತೋ ಗೊತ್ತಿಲ್ಲ, ಆದರೆ ನಿನ್ನ ಮಗನ ನಾಳೆಯ ಭವಿಷ್ಯದ ದೃಷ್ಟಿಯಿಂದ ನೋಡಮ್ಮ ಯಾರು ಎಡವಲ್ಲ ಅಂತ ಏನಿಲ್ಲ. ಊರಿನ ಜನ ಆಡ್ಕೊಳ್ತಾರೆ ಅಂದ್ಕೊಂಡು ಕುತ್ತಿಗೆ ಕುಯ್ಕೊಳ್ಳೋಕ್ಕಾಗಲ್ಲ, ಹೌದಲ್ವಾ? ನಿನ್ನ ಮಗ ಎಲ್ಲೋ ದುಡಿತಾ ಇದ್ದಾನೆ, ಆತನಿಗೆ ದುಡಿಯೋ ಶಕ್ತಿ ಇದೆ, ನಿಮ್ಮನ್ನು ಸಾಕ್ತಾನೆ, ಆ್ಯಂಡ್ ಆತ ಏನೋ ಇವಳನ್ನು ಕುಡಿದು ಬಂದು ಇನ್ಯಾವುದೋ ಹೆಣ್ಣಿನ ಸಹವಾಸ ಮಾಡಿ ಈ ಇವಳನ್ನು ಮನೆಯಿಂದ ಆಚೆ ಹಾಕಿ ನಿನ್ನ ಮಗ ಏನೋ ಅಂಥದ್ದೇನೋ ಮಾಡಿದರೆ ಅಯ್ಯೋ ನನಗೆ ಇವನ ಕೈಲಿ ಬಾಳೋಕ್ಕಾಗಲ್ಲ, ನಾನು ಬೇರೆ ಮದುವೆ ಆಗ್ತೀನಿ ಅಂತ ಆಕೆನೇ ಹೇಳ್ಬೋದಿತ್ತು. ಈಗ ಅಂಥದ್ದೇನೂ ಇಲ್ಲ, ಪಾಪ ದೇವರಂಥ ಮನುಷ್ಯನ ಇಲ್ಲ ನನಗೆ ಕಾರಣ ಎಲ್ಲ ಕೊಡಲ್ಲ, ನೀನು ಇನ್ನೊಬ್ಳು ಮದುವೆ ಆಗು ನನಗೆ ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಒಂದೇ ಸತಿ ಅಂದ್ಬಿಟ್ರೆ ಇದು ಯಾವ ನ್ಯಾಯ ಇದು? ಆ್ಯಂಡ್ ಅವ್ರ ತಾಯಿಯಾದವರು ಕೂಡ ಇಲ್ಲ ಹೆಂಗೆ ಮಾಡಬಾರ್ದು ಹೆಣ್ಣು ಆ್ಯಂಡ್ ಈ ಥರ ಮಾಡಿದ್ರೆ ಒಬ್ಬನ ಬದುಕು ಹಾಳಾಗುತ್ತೆ ಯೋಚನೆ ಮಾಡು ಅಂತ ಆ ತಾಯಿ ಹೇಳಬೇಕಿತ್ತೆ ಹೊರತು ಏ ನನ್ನ ಮಗಳೇ ಹೇಳ್ತಾವಳೆ ಅವಳಿಗೆ ಬದುಕು ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ವಂತೆ ನೀನು ಬೇರೆ ಮದುವೆ ಆಗು ಅಂತ ತಿದ್ದಬೇಕಾದ ಅವ್ರ ತಂದೆ ತಾಯಿನೇ ಹಂಗೆ ಹೇಳಿಬಿಟ್ರೆ ಇನ್ಯಾರು ತಿದ್ದಲಿಕ್ಕೆ ಸಾಧ್ಯ? ನೋಡಮ್ಮ ಈಗ ಒಂದು ಸಾರಿ ಊರಿನ ಹಿರಿಯರಿಗೆ ಹೇಳಬೇಕಾ ಹೇಳಿ ಕೂರಿಸಿ ಮಾತಾಡಿ, ಬಟ್ ನನಗನ್ಸೋದು ಇದು ನೀವು ದೊಡ್ಡ ದೊಡ್ಡವ್ರನ್ನ ಕರ್ಕೊಂಬಂದು ಕೂರಿಸಿದಷ್ಟು ನಿಮ್ಮ ಗೌರವ ಇನ್ನೂ ಹೆಚ್ಚೆಚ್ಚು ಹೆಚ್ಚೆಚ್ಚು ಹಾಳಾಗುತ್ತೆ. ಯಾಕಂದರೆ ಈಗ ನೀವು ಒಂದೊಂದು ಸರಿ ಮಾಡೋ ನೆಪದಲ್ಲಿ ಎಲ್ಲವನ್ನ ಕಳ್ಕೊಳ್ತೀರಾ, ಇದು ಊರು ತುಂಬ ಗೊತ್ತಾಗುತ್ತೆ.
ಪರವಾಗಿಲ್ಲ, ಯಾರಿಗೆ ಗೊತ್ತಾಗಿ ಯಾರು ಏನು ಬಡ್ಕೊಂಡು ನಕ್ಕರೂ ಪರವಾಗಿಲ್ಲ, ನಿಮ್ಗೆ ಅದರಿಂದ ಏನೂ ಆಗಬೇಕಾದಿಲ್ಲ. ಆದರೆ ಮನೆಯಲ್ಲಿ ಸೊಸೆಯಾಗಿದ್ದವಳು ಅವಳೇನು ದುಡ್ಕ ಮುಂದೆ ಹಾಕೋದು ಬೇಡ, ಮನೆಯ ಗೌರವವನ್ನು ಕಾಪಾಡೋದಾದರೂ ಬರಬೇಕಲ್ವ. ದಯವಿಟ್ಟು ಈ ಸಮಯದಲ್ಲಿ ನಿಮ್ಮ ಮಗನಿಗೆ ನೀವು ಧೈರ್ಯ ತುಂಬಬೇಕು. ಲೋ, ಇಂಥವರು ಸಾವಿರ ಜನ ಈ ಜಗತ್ತಲ್ಲಿ ಬಂದು ಹೋಗಿದ್ದಾರೆ, ಇಂಥವ್ರು ಇವತ್ತಿಗೂ ಇದ್ದಾರೆ. 8 ವರ್ಷದ ಚಿಕ್ಕ ಮಗ ಅಲ್ಲ, ಮಗ 20-30 ವಯಸ್ಸಾದರೂ ಇನ್ನೊಂದು ಸಂಬಂಧ ಇಟ್ಕೊಂಡು ಸಂಸಾರವನ್ನು ಬಿಟ್ಟು ಹೋದವರು ಇದ್ದಾರೆ. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಅಂಥವರೆಲ್ಲ ಮಾತಾಡಿದ್ದಾರಮ್ಮ. ನಿಮ್ಮ ಮಗನಿಗೆ ನೀವು ಹೇಳಬೇಕು, ನೀನೇನೋ ತಪ್ಪು ಮಾಡಿ ಅವಳನ್ನು ಆಚೆ ಹಾಕಿದರೆ ನಾನೇ ನಿನಗೆ ಬೈತಾ ಇದ್ದೆ, ಆದರೆ ನೀನೇನೋ ಮಾಡ್ದೇನೆ ಅವಳು ಹಿಂಗೆ ಅಂತ ಇದ್ದಾಳೆ ಅಂದರೆ ನಮಗೂ ಅವಳು ಬೇಕಾಗಿಲ್ಲ. ಯಾಕಂದರೆ ಒಬ್ಬ ಗಂಡಾಗಿ ಇವನು ಖಂಡಿತ ಬದುಕ್ಬೋದಮ್ಮ, ಆದರೆ ಒಂದು ಹೆಣ್ಣಾಗಿ ಸುಮ್ಮನೆ ಇನ್ಯಾವುದೋ ಆಚೆಗಿನ ಸಂಬಂಧ ಅಥವಾ ಇನ್ಯಾವುದೋ ವ್ಯಾಮೋಹದ ಕಾರಣಕ್ಕಾಗಿ ಈಗ ಗಂಡನನ್ನು ಬಿಟ್ಟು ನಾಳೆ ಅವಳು ಚೆನ್ನಾಗಿರ್ತೀನಿ ಅಂದ್ಕೊಂಡ್ರೆ ಅದು ಖಂಡಿತ ತಪ್ಪು. ಆ್ಯಂಡ್ ಅವರ ಅಪ್ಪ ಅಮ್ಮನು ಕೂಡ ಅದು ತುಂಬ ದಿನ ಸಾಕಲಿಕ್ಕಾಗಲ್ಲ. ನೀವು ಆ ಹೆಣ್ಣಿಗೆ ಏನಾದರೂ ಹೇಳೋದಿದ್ರೆ ಇಷ್ಟೇ ಹೇಳಬೇಕು, ನೋಡಮ್ಮ ನೀವು ನನ್ನ ಮಗನನ್ನು ಬಿಡ್ತಾ ಇದೀಯಾ ಅಂತ ನಾನು ನಿನಗೆ ಬುದ್ಧಿವಾದ ಹೇಳ್ತಾ ಇಲ್ಲ. ಈಗ ನೀನು ಗಂಡನನ್ನು ಬಿಟ್ಟು ಒಂಟಿಯಾಗಿ ಏನೋ ಮಾಡಿಬಿಡ್ತೀನಿ ಅಥವಾ ಇನ್ನೇನೋ ಮಾಡಿಬಿಡ್ತೀನಿ, ಇನ್ಯಾರೋ ಮದುವೆ ಯಾರೂ ಕೂಡ ಎಂಜಲಿ ಎಲೆಯನ್ನು ತುಂಬ ದಿನ ಇಟ್ಕೊಳ್ಳಲ್ಲ, ಹೌದಲ್ವಾ? ಈಗ ಈ ಹೆಣ್ಣೆ ಇನ್ನೊಬ್ಬನನ್ನು ಯಾರನ್ನೂ ಇಷ್ಟಪಡ್ತಾಳೆ ಅಂದರೂ ಕೂಡ ಈ ಹೆಣ್ಣು ತಿಂದು ಬಿಟ್ಟಿರುವ ಎಂಜಲು, ಹೌದಲ್ವಾ? ಇನ್ಯಾರೇ ಏನೇ ಪ್ರೀತಿ ಕೊಡ್ತೀನಿ ಅಂತ ಬಂದರೂ ಕೂಡ ಏನೇನು ಅವನ ಜೊತೆ ಇದ್ದು ಬಂದವಳಲ್ವಾ ಅಂತ ಒಂದು ಮಾತು ಅಂದ್ಬಿಟ್ರೆ ನಾಳೆ ಅವಳು ಬದುಕು ಬೀದಿ ಬಂದ್ಬಿಡ್ತು. ಹಾಗಾಗಿ ನಿನ್ನ ಮಗನನ್ನು ರಕ್ಷಣೆ ಮಾಡಿಕೊಳ್ಳೋದ್ರ ಜೊತೆಗೆ ಆ ಹೆಣ್ಮಗಳಿಗೂ ಬುದ್ಧಿವಾದ ಹೇಳೋದು ನಿಮ್ಮ ದೊಡ್ಡವರಾಗಿ ನಿಮ್ಮ ಕರ್ತವ್ಯ. ಇಲ್ಲ, ಅದೊಂದು ಮೀರಿಯೂ ನಾನು ಇರೋಲ್ಲ, ನಾನು ಹಂಗೆ ಇರ್ತೀನಿ, ನಾನು ಸತ್ತು ಬೀದಿಗೆ ಬಂದರೂ ಪರವಾಗಿಲ್ಲ, ನಾನು ಹಂಗೆ ಬದುಕ್ತೀನಿ ಅನ್ನೋದಾದರೆ ಅಂಥವ್ರು ನೀವೇನು ಮಾಡಲಿಕ್ಕಾಗಲ್ಲ. ಆಗೇನು ಮಾಡಬೇಕು? ಸರಿ ನವ ತಾಯಿ, ನಿಮ್ಮ ಸವಾಸ ಬೆಳೆಸಿ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟು ನಿಮ್ಮ ಸಂಬಂಧ ನೀವು ಸೊಸೆಯಾಗಿ ಅಲ್ಲ, ನೀವೊಂದು ಸಂಬಂಧವಾಗಿಯೂ ನಮ್ಮ ಜೊತೆ ಇರೋದಕ್ಕೆ ನೀವು ಅಯೋಗ್ಯರು. ಇವ್ರು ಏನು ಹೇಳೋದು, ಕನ್ಯೆ ನೋಡು ನಾನು ಬಂದು ನೋಡ್ತೀನಿ ಅಂತ, ಇವ್ರು ಏನು ಆ ಅಯೋಗ್ಯತೆ ಇವ್ರಿಗೆ ಏನಿದೆ? ಅದಕ್ಕೆಲ್ಲ ನೀವು ಅವಕಾಶ, ನೀವು ಬಡವರಾಗಿರ್ಬೋದಮ್ಮ, ನಿಮಗೊಂದು ಆತ್ಮಾಭಿಮಾನ ಅಂತ ಇದೆ ಅಲ್ವಾ? ಅಯ್ಯೋ ಅಮ್ಮ ತಾಯಿ ಕೊಡಿ ಅಂತ ಅವ್ರ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡೋಗೋದಲ್ಲ ಈ ಮದುವೆ ಅನ್ನೋದು, ಆ ರೀತಿ ಆಗಬಾರ್ದಲ್ವಾ? ಮುಂದೊಂದು ದಿನ ಏ ಗತಿ ಇರಲಿಲ್ಲ, ನಾವೇ ಬೇಕು ಸುಮ್ಮನೆ ಹೋಗಲಿ ಅಂತ ನಾವೇ ಕೊಟ್ಟು ಅಥವಾ ನಾನೇ ಇವನ ಜೊತೆ ಬಂದಿದ್ದೀನಿ ಅಂತ, ನಿನ್ನ ಮಗ ಅಲ್ಲಿ ಒಬ್ಬ ಮನೆಯ ಯಜಮಾನನಾಗಿ ಒಬ್ಬ ಒಳ್ಳೆಯ ಪುರುಷನಾಗಿ ಇರಬೇಕು ಅಂದರೆ ಇದನ್ನು ಸ್ವಲ್ಪ ಸರಿಯಾಗಿ ನಿಭಾಯಿಸಬೇಕು. ಇಲ್ಲ ಕಾಡಿ ಬೇಡಿ ಕರ್ಕೊಂಡು ಹೋದ್ರಿ ಅಂದರೆ ನಿನ್ನ ಮಗ ಮನೆಯ ಕೆಲಸದಾಳಾಗಿರಬೇಕಾಗುತ್ತೆ. ನೋಡಮ್ಮ ಮನಸ್ಸು ಗಟ್ಟಿ ಮಾಡ್ಕೊ, ಊರಿನವ್ರೇನೋ ಆಡ್ಕೊಳ್ತಾರೆ, ಹೌದು ನೀವೆಲ್ಲ ತುಂಬ ಗೌರವಯುತವಾಗಿ ಬದುಕಿದವರು, ಇಂಥದ್ದೇನೋ ಆದಾಗ ಅನಿಸ್ಬಿಡುತ್ತೆ ಸುಮ್ಮನೆ ಯಾಕಪ್ಪ ಸತ್ತು ಬಿಡೋಣ ಅಂತ, ಹಂಗೆಲ್ಲ ಯೋಚನೆ ಮಾಡಬಾರ್ದು. ನಿಮ್ಮ ಮಗ ನಿಮ್ಮನ್ನು ನೋಡ್ಕೊಳ್ಳೋ ಶಕ್ತಿ ಇದೆ, ಅವನಿಗೆ ಆ ಒಳ್ಳೆತನ ಇದೆ, ಆತ ಭಾಳ ಹೃದಯವಂತ ನನಗನ್ಸುತ್ತೆ. ಬಟ್ ಇಂಥವರ ಅತಿಯಾದ ಸ್ವಾತಂತ್ರ್ಯ ಕೊಟ್ಬಿಟ್ರು ಅನಿಸುತ್ತೆ, ಬಹುಶಃ ನನಗನ್ಸುತ್ತೆ. ಈಗ ಮನೇಲೇ ಬಿಟ್ಟು ಹೋಗ್ತಾ ಇದ್ರು ಆ್ಯಂಡ್ ಕೆಲವು ಇರಲಿ ಅಮ್ಮ ನೋಡಿ, ನನಗನ್ಸೋದು ಒಮ್ಮೆ ಹಿರಿಯರ ಜೋಡಿ ಕೂರಿಸಿ ಮಾತಾಡಿ ಆಯಿತಾ, ಅದಾದ ಮೇಲೆ ಏನಾಗುತ್ತೋ ನಿಮ್ಮ ಮಗನ ಹತ್ರ ನಾನು ಮಾತಾಡ್ತೀನಿ. ಈಗ ನೀವು ಬೇಜಾರಾಗಬೇಡಿ, ನೀವು ದುಃಖ ಪಡಬೇಡಿ, ಊಟ ಬಿಟ್ಟು ಆರೋಗ್ಯ ಕೆಡಿಸ್ಕೊಂಡು ಈ ಮಗ ಆಲ್ರೆಡಿ ದುಃಖದಲ್ಲಿದ್ದಾನೆ, ನೀವು ಆರೋಗ್ಯ ಕೆಡಿಸ್ಕೊಂಡ್ರೆ ನಿಮ್ಮನ್ನು ನೋಡಿಕೊಂಡು ಅದು ಬೇರೆ ದುಃಖ, ಹೌದಲ್ವಾ? ನೋಡಮ್ಮ ಇಂಥವ್ರು ಇದ್ರಾಗ್ತಾರೆ, ಹೋದ್ರೂ ಹೋಗುತ್ತಾರೆ, ಆದರೆ ಒಳ್ಳೆ ರೀತಿಯಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಯಾಕಂದರೆ ಇಲ್ಲಿ ನಿಮ್ಮ ಮಗನ ಬದುಕು ಅನ್ನೋದಕ್ಕಿಂತ ಆ ಹೆಣ್ಣಿನ ಬದುಕು ನಿಮ್ಮನ್ನು ಬಿಟ್ಟು ಹೋದರೆ ಖಂಡಿತ ಅದು ಒಳ್ಳೆ ರೀತಿಯಲ್ಲಿ ಇರೋದಿಲ್ಲ. ಅವ್ರ ಅಪ್ಪ ಅಮ್ಮನಿಗೆ ಅದು ಯಾಕೆ ಅರ್ಥ ಆಗ್ತಿಲ್ವೋ ನನಗೆ ಗೊತ್ತಿಲ್ಲ. ಈಗ ನನ್ನ ಮಗಳು ಇವನನ್ನು ಬಿಟ್ಬಿಟ್ರೆ ಸುಂದರಿಯಾಗಿ ಅಥವಾ ರಾಣಿಯಾಗಿ ಬದುಕ್ತಾಳೆ ಅಂತ ಅವ್ರು ಅಂದ್ಕೊಂಡಿರ್ಬೋದು, ಆದರೆ ಒಂಟಿ ಹೆಣ್ಣಿನ ಬದುಕು ಅದೇ ಅಮ್ಮ ನಾನು ಹೇಳ್ತಾ ಇಲ್ವಾ, ಇವತ್ತು ಎಷ್ಟೋ ಜನ ಗಂಡ ಕುಡುಕ ಆಗಿ ಇನ್ನೊಬ್ಬಳು ಸಹವಾಸ ಮಾಡಿ ದೊಡ್ಡ ರಾಕ್ಷಸನ ಥರ ಇದ್ದಾಗ ಪರವಾಗಿಲ್ಲ ಅಮ್ಮ ನೀವು ಬೇರೆ ಬದುಕಿ ಅಂತ ನಾನೇ ಹೇಳಿರೋದಿದೆ. ಬಟ್ ಏನೂ ಇಲ್ಲ, ಎಲ್ಲವೂ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಇಲ್ಲ ನಾನು ನಿಮ್ಮ ಜೊತೆ ಇರಲ್ಲ ಅಂದರೆ ಒಂದು ಕಾರಣನಾದರೂ ಕೊಡಬೇಕಲ್ವಾ?
ಈಗ ಹೊರಗಡೆ ಜಗತ್ತು ಏನು ಅಂದ್ಕೊಳ್ಳುತ್ತೆ, ಓ ಇವನು ಏನು ಮಾಡೇನೆ ಅಥವಾ ಇವನು ಏನು ತುಂಬ ತೊಂದರೆ ಕೊಟ್ಟನೆ. ಯೋಚನೆ ಮಾಡಬೇಡಿ ಅಮ್ಮ, ಈಗ ನೀವು ಮಾಡಬೇಕಾಗಿರೋದು ಹಿರಿಯರನ್ನು ಕೂರಿಸಿ. ಯಾಕಂದರೆ ಹಿರಿಯರಿಗೆ ಏನೋ ಆಗಿ ಇವರಿಬ್ಬರು ದೂರ ಆದರು ಅಂತೆ ಅಂತ ಅನ್ನೋದಕ್ಕಿಂತ ಎಲ್ಲರಿಗೂ ಗೊತ್ತಾಗುತ್ತಾರ ಒಂದು ಚಿಕ್ಕ ನ್ಯಾಯ ಸೇರಿಸಿ ಅಥವಾ ಚಿಕ್ಕದಾಗಿ ಎಲ್ಲರನ್ನು ಕೂರಿಸಿ ಮಾತಾಡಿ ದೂರ ಆದರೆ ಹಿರಿಯರಿಗೂ ಗೊತ್ತಿರುತ್ತೆ. ಹೌದು, ಮುಂದೇನು ಎಡವಟ್ಟಾದರೆ ಅದು ನಾಲ್ಕು ಜನಕ್ಕೆ ಗೊತ್ತಿರೋದ್ರಿಂದ ನಿಮ್ಮ ತಲೆ ಮೇಲೆ ಏನೂ ಬರಲ್ಲ. ಈಗ ನೀವು ಸುಖ ಸುಮ್ಮನೆ ಅವಳ ಪಾಡಿಗೆ ಅವಳಿರೋದು ನಿಮ್ಮ ಪಾಡಿಗೆ ನೀವಿದ್ರೆ ಅಲ್ಲೇನೂ ಅವಳು ಬದುಕಲಾಗೋ ಎಡವಟ್ಟು ನಿಮ್ಮ ಮೇಲೂ ಬರುತ್ತೆ ಅದು. ಹಾಗಾಗಿ ಹಿರಿಯನ್ನು ಕೂರಿಸಿ ಮಾತಾಡಿ. ಆ್ಯಂಡ್ ಏನು ಕೆಟ್ಟ ಗಳಿಗೆಯಲ್ಲಿ ಆ ಥರ ಮಾತಾಡಿದ್ದಾಳೋ ಅಥವಾ ನಿಜವಾಗ್ಲೂ ಬೇಕು ಅಂತಲೇ ಹೇಳಿದ್ದಾಳೋ, ಹಿರಿಯರ ಮುಂದೆ ಕೂರಿಸಿದಾಗ ಎಲ್ಲ ಮಾತು ಆಚೆ ಬರ್ತವೆ. ಅರ್ಥ ಆಯ್ತಲ್ವಾ? ನೀವು ಹಿರಿಯರ ಜೊತೆ ಕೂರಿಸಿ ಮಾತಾಡಿ ತಾಯಿ, ಅಲ್ಲಿ ಏನು ನಿರ್ಧಾರ ಆಗುತ್ತೆ ಕೇಳಿ. ಇಲ್ಲ ನನ್ನ ತಪ್ಪಾಯಿತು, ನಾವು ಇನ್ನು ಮೇಲೆ ಜೊತೇಲಿ ಹೋಗ್ತೀವಿ ಅಂತ ಹೇಳ್ತಾಳೋ, ಇಲ್ಲ ನನಗೆ ಇಷ್ಟನೇ ಇಲ್ಲ, ನೀವೇನು ಹೇಳಿದ್ರು ನಾನು ಸಪ್ರೇಟೇ ಹೋಗ್ತೀನಿ, ನನಗೆ ಇವನು ಇಷ್ಟ ಇಲ್ಲ ಅಂತ ಹೇಳ್ತಾಳೋ. ಯಾಕಂದರೆ ಸ್ಪಷ್ಟತೆ ಗೊತ್ತಾಗುತ್ತಲ್ವಾ? ಇಲ್ಲೆಲ್ಲೋ ಹೇಳೋದಕ್ಕೂ ಹಿರಿಯರ ಮುಂದೆ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಯೋಚನೆ ಮಾಡಬೇಡಮ್ಮ, ನಿನ್ನ ಮಗನಿಗೆ ಕೇಳಿಸ್ಕೊಳ್ಳಿ. ಈ ಜಗತ್ತಲ್ಲಿ ಎಷ್ಟೋ ಜನ ಮದುವೆ ಇಲ್ಲ, ತಂದೆ ತಾಯಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲದೆ ಇದ್ದರೂ ಎಲ್ಲೋ ಆಶ್ರಮದಲ್ಲೋ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ, ಹೌದಲ್ವಾ? ದುಃಖ ಪಡಬೇಡಿ, ನಿಮ್ಮ ಮಗ ಇನ್ನೂ ಕಣ್ಣು ಮುಂದೆ ಇದ್ದಾನಲ್ಲ. ಎಷ್ಟೋ ಜನ ಇಂಥ ಏನೋ ಎಣ್ತಿದ್ದೀರು ಮಾಡೋ ಎಡವಟ್ಟುಗಳಿಗೆ ಮಕ್ಕಳು ಗಂಡಸರು ನೇಣ ಕಂಡು ಸತ್ತು ಹೋಗಿದ್ದಾರಮ್ಮ. ನಿನ್ನ ಮಗ ನೀನು ಜೀವಂತವಾಗಿದ್ದಾನೆ ಹೌದಲ್ವಾ? ಅವನ ಮುಖ ನೋಡಿ. ಖಂಡಿತ ಕರೆಸಿ, ಒಂದು ಕಡೆ ಕೂರಿಸಿ ಮಾತಾಡಿಸಿ, ಎಲ್ಲವೂ ಸರಿ ಹೋಗುತ್ತೆ. ನನಗನ್ಸುತ್ತೆ ಆಕೆ ಬಿಟ್ಟು ಹೋಗ್ಲಿ ಇರ್ಲಿ, ಒಂದು ಅರ್ಥ ಮಾಡ್ಕೋ ತಾಯಿ, ನೀವು ಸ್ವಲ್ಪ ತಿಳಿದವರಾಗಿ ಬಿಟ್ಟು ಹೋದ್ಲ ಅದಕ್ಕೂ ಅವಳದೇ ಆದ ಕಾರಣ ಇದೆ, ಇಲ್ಲ ನಿಮ್ಮ ಜೊತೆ ಉಳ್ಕೊಂಡ್ಲ ಅದು ನಿಮ್ಗೆ ಒಳ್ಳೇದೇ ಆಯಿತು ಅಂತ ಅಂದ್ಕೊಳ್ಳಿ. ಬಿಟ್ಟು ಹೋದರೂ ಅಷ್ಟೇ, ಬಿಟ್ಟು ಹೋದರೂ ಒಳ್ಳೇದಾಯಿತು, ಇದ್ದರೂ ಒಳ್ಳೇದಾಯಿತು. ಈಗ ಬಿಟ್ಟು ಹೋಯ್ತಾ ಅವಳನ್ನು ಕಾಲು ಕೈ ಹಿಡಿದು ಕಟ್ಟಾಕಿ ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಅದೇನು ಗಿಳಿ ಅಲ್ಲ ಅಥವಾ ಅದೇನು ಕೋಳಿ ನರಿ ನಾಯಿ ಅಲ್ಲ, ಪಂಜರದಲ್ಲಿ ಇಟ್ಕೊಳ್ಳೋಣ ಅಂತ. ನಿಮ್ಮನೆ ಸೊಸೆದಿರನ್ನ ಅಥವಾ ನಮ್ಮ ಈಗ ನಮ್ಮನ್ನು ಪ್ರೀತಿ ಮಾಡೋರನ್ನು ನಾವು ತುಂಬ ಫ್ರೀಯಾಗಿ ಬಿಟ್ಟಷ್ಟು ಅವ್ರು ಎಂಥವ್ರು ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲ ನಾನು ಗಿಳಿ ಥರ ಪಂಜರದೊಳಗೆ ಹಾಕೊಳ್ತೀನಿ ಅಂದರೆ ಅದು ಸುಮ್ಮನೆ ಶೋಕೇಶಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಮನೆ ಮುಂದೆ ಕಟ್ಟಾಕೊಳ್ಳೋದಕ್ಕೆ ಅಷ್ಟೇ ಅಲ್ಲ, ಸಂಸಾರ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಅವ್ರನ್ನ ತೀರಾ ಬಲವಂತವಾಗಿ ಕೈ ಕಾಲು ಹಿಡಿದು ಅಯ್ಯೋ ಬಾರ್ ತಾಯಿ ನೀನು ಇಲ್ಲೇ ಹೋದ್ರೆ ನಮ್ಮ ಮನೆತನ ಹಾಳಾಗ್ಬಿಡುತ್ತೆ, ನಮ್ಮ ಗೌರವ ಹೊಂಟೋಗುತ್ತೆ ಅಂತ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಪಡ್ಕೊಳ್ಬೇಡಿ. ಆ್ಯಂಡ್ ಬಿಡಿಸಿ ಹೇಳಿ, ಅದನ್ನು ಮೀರಿಯೂ ಅವರು ಹೋಗ್ತಾರೆ ಅಂದರೆ ದಯವಿಟ್ಟು ಹೇಳ್ತೀನಿ, ಅವ್ರನ್ನ ತಡಿಬೇಡಿ. ನೀವು ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ಕೊಳ್ಳಿ. ನಿಮ್ಮ ಮಗನಿಗೂ ಒಂದು ಭಗವಂತ ಏನೋ ಒಂದು ಒಳ್ಳೆಯ ಭವಿಷ್ಯ ಇಟ್ಟಿರ್ತಾನೆ ತಾಯಿ. ಇದೇನು ನಿಮ್ಮ ಮನೆಯನ್ನು ಹಾಳು ಮಾಡಲಿಕ್ಕೆ ಇದು ಬಂದಿಲ್ಲ. ಆ್ಯಂಡ್ ಇಂಥವ್ರು ಇರೋದ್ರಿಂದ ಮುಂದೆ ಹಾಳಾಗುತ್ತೆ, ಬಟ್ ಭಗವಂತ ಈಗಲೇ ತಡೆದಿದ್ದಾನೆ ಇದನ್ನು. ಗಟ್ಟಿ ಮನಸ್ಸು ಮಾಡಿ ದುಡಿತಾ ಇದ್ದಾನೆ, ಮೂರೊತ್ತು ಊಟ ಇಲ್ಲ ಅಂತೇನಿಲ್ಲ, ಇರೋಕ್ಕೊಂದು ಮನೆ ಇಲ್ಲ ಅಂತೇನಿಲ್ಲ. ಎಷ್ಟೋ ಜನ ಇವತ್ತು ರಾತ್ರಿ ಈಗೇನು ನಾವು ನೀವು ಮಾತಾಡ್ತಿದ್ವಿ, ಈ ರಾತ್ರಿ ಮಳೆ ಗಾಳಿಯಲ್ಲಿ ಮಲಗೋಕ್ಕೆ ಜಾಗ ಇಲ್ಲದಲ್ಲಿ ಸೇತುವೆಡೆ ಮಲಗಿರೋರು ಎಷ್ಟು ಕೋಟಿ ಜನ ಇದ್ದಾರೆ ಈ ಜಗತ್ತಲ್ಲಿ. ನಿಮಗೆ ಆರೋಗ್ಯ ಇದೆ, ಮೂರೊತ್ತು ಊಟ ಇದೆ, ನಿಮ್ಮ ಮಗ ದೇವರಂಥ ಮಗ ಇದ್ದಾನೆ. ಆ್ಯಂಡ್ ಇಷ್ಟೆಲ್ಲ ಇರಬೇಕಾದ್ರೆ ಇವಳೊಬ್ಬಳಿಗೋಸ್ಕರ ಯಾಕೆ ಜೀವನ ಹಾಳು ಮಾಡಿಕೊಳ್ಳೋಷ್ಟು ಮಾತಾಡ್ತೀರಾ? ಹೌದು, ಮಗನ ಬದುಕು ಹಾಳಾದರೆ ನಿಮಗೆ ಎಷ್ಟು ದುಃಖ ಆಗುತ್ತೆ ನನಗೆ ನಂಬಿಕೆ ಇದೆ, ಅಥವಾ ನನಗೆ ಅರ್ಥ ಆಗುತ್ತೆ. ಹಾಗಂತ ನಂಗೆ ಬೇಡ ಅಂತ ಹೋಗ್ತಿರೋರನ್ನ ಎಳ್ಕೊಂಡು ನಡುಮನೇಲಿ ಕೂರಿಸ್ಕೊಳ್ಳೋ ಬುದ್ಧಿ ಬೇಡ. ದೊಡ್ಡವ್ರನ್ನ ಕೂರಿಸಿ ಮಾತಾಡಿ, ಅಲ್ಲೇನು ನಿರ್ಧಾರ ಆಗುತ್ತೆ ಆಮೇಲೆ ಮಾತಾಡೋಣಮ್ಮ. ನೀವು ಧೈರ್ಯವಾಗಿರಿ, ನಿಮ್ಮ ಮಗನ ಕೈ ಕೊಡಿ. ಹಾಂ, ಒಳ್ಳೆಯದಾಗಲಿ ತಾಯಿ. ವೆಲ್, ಅವ್ರ ಮಗನ ಹತ್ರ ಮಾತಾಡೋಣ ಅಂದ್ಕೊಂಡು ಇರಲಿ ಸರ್. ನೀವು ಸಾಧ್ಯವಾದರೆ ನಮ್ಮ ವಾಟ್ಸಪ್ಗೆ ಒಂದು ಮೆಸೇಜ್ ಮಾಡಿ,
ನಾನು ಖಂಡಿತ ನಿಮ್ಮ ಹತ್ರ ಸಮಯ ಸಿಕ್ಕರೆ ಮತ್ತೆ ಮಾತಾಡ್ತೀನಿ. ನಾನು ಹೇಳೋದಿಷ್ಟೇ, ಈ ಕಾರ್ಯಕ್ರಮ ಕೇಳ್ತಾ ಇರೋ ನೀವು ಒಂದೊಂದು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಜಗತ್ತಲ್ಲಿ ಭಾಳ ದೊಡ್ಡ 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 ವಿಕಾರ ವಿಚಿತ್ರ ವಿನೋದ 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 ರೀತಿಯ ಕಷ್ಟಗಳಿದ್ದಾವೆ. ನಾನು ಕಷ್ಟಗಳಲ್ಲಿ ವಿನೋದ ಯಾಕೆ ಸೇರಿಸ್ದೆ ಅಂದರೆ, ನಾವು ಕಷ್ಟವನ್ನು ಎಂಜಾಯ್ ಮಾಡುವುದನ್ನು ಕಲಿಬೇಕು. ಎಂಜಾಯ್ ಮಾಡೋದು ಅಂದರೆ ಡ್ಯಾನ್ಸ್ ಮಾಡೋದು, ಕೂಗಾಡೋದು ಅಂತ ಅಲ್ಲ. ಅರೆ, ಇದು ಬಂದಿದ್ದರಿಂದ ಎಷ್ಟು ಜನರ ಮುಖವಾಡಗಳು ಯೋಗ್ಯತೆಗಳು ಗೊತ್ತಾಗ್ಲಿಕ್ಕೆ ಸಾಧ್ಯ ಆಯಿತು ನನಗೆ ಈ ಕಷ್ಟ ಬಂದಿದ್ದರಿಂದ. ಪಾಪ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ನಾನಿಷ್ಟು ಮಾತ್ರ ಹೇಳಬಲ್ಲೆ, ನಿಮಗೆ ಇವಳು ಹೋಗ್ತಾ ಇರೋದು ದುಃಖ ಇರ್ಬೋದು, ಬಟ್ ಸ್ಟಿಲ್ ಇವರಿಲ್ಲಿ ಸರಿಯಾದ ಕಾರಣ ಇಲ್ಲ, ಆ್ಯಂಡ್ ಇದೊಂದು ಯೋಗ್ಯವಾದ ವ್ಯಕ್ತಿತ್ವ ಅಲ್ಲ ಅಂತ ಗೊತ್ತಾದ ಇವ್ರಿಗೋಸ್ಕರ ಅಳತಾ ಕೂರ್ತಿರೋ. ಇರುವ ತಂದೆ ತಾಯಿ ನೋಡಿಕೊಂಡು, ಇರುವ ಸ್ನೇಹಿತರನ್ನ ನೋಡಿಕೊಂಡು, ಇರುವ ಕೆಲಸ ನೋಡಿಕೊಂಡು, ನಿಮ್ಮ ಮುಖ ನೀವು ನೋಡಿಕೊಂಡು, ನಿಮ್ಮ ಜೀವನವನ್ನು ನೀವು ಪ್ರೀತಿ ಮಾಡಿ, ಎಂತೆಂಥವರು ಈ ದೇಶದ್ರೋಹ ಮಾಡಿ ಮನೆ ಹಾಳು ಮಾಡಿದವರೆಲ್ಲ ಬದುಕ್ತಾ ಇದ್ದಾರೆ. ನಾನು ನೀಯತ್ತಾಗಿರೋನು, ನಾನು ಯಾಕೆ ಬದುಕಬಾರ್ದು ಅಂತ ಒಂದು ಕ್ಷಣ ಅಂದುಕೊಳ್ಳಿ. ಯಾವ ನ್ಯಾಯವನ್ನು ಸೇರಿಸಬೇಡಿ, ಯಾವ ಹಿರಿಯರನ್ನು ಕರೆಸಬೇಡಿ, ಇಂಥವಳ ಜೊತೆ ಕಾಡಿಬೇಡಿ. ಇರೋದಕ್ಕಿಂತ ಬಿಡು, ನನ್ನ ಜೀವನ ನಾನು ಮಾಡ್ತೀನಿ, ಮಗನಿಗೇನು ಮಾಡಬೇಕು ನನ್ನ ಕರ್ತವ್ಯ ನಾನು ಮಾಡ್ತೀನಿ, ಆ್ಯಂಡ್ ನನಗೂ ಒಂದು ಜೀವನ ಇದೆ, ನಾನು ಬದುಕ್ತೀನಿ, ನಾನು ನಾಲ್ಕಾರು ಜನರಂತೆ ಮುಖ ಎತ್ಕೊಂಡು ತಿರುಗುತ್ತೀನಿ. ಈ ವಿಚಾರವನ್ನು ಇಟ್ಕೊಂಡು ಯಾರೆಲ್ಲ ಆಡ್ಕೊಳ್ತಾರಲ್ಲ, ಅವರನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಿ. ಅವ್ರು ನಿಮಗೆ ಯಾರು ಅವ್ರು ಯಾರೂ ನಿಮ್ಮ ನೆಂಟರಲ್ಲ. ಯಾಕಂದರೆ ಈ ಸಮಯವನ್ನು ಬಳಸ್ಕೊಂಡು ನಿಮ್ಮನ್ನೇನು ಆಡ್ಕೊಳ್ತಾರೆ, ನಿಮ್ಮನ್ನೇನು ತುಳಿಯೋ ಪ್ರಯತ್ನ ಮಾಡ್ತಾರೆ ಅಂದರೆ ಅವ್ರು ಯಾರೂ ನಿಮ್ಮ ಸಂಬಂಧಿಕರಲ್ಲ. ಯಾಕಂದರೆ ಎಷ್ಟೋ ಜನ ಕಷ್ಟ ಬಂದಿದ್ದಕ್ಕೆ ಸತ್ತಿಲ್ಲ, ಆ ಕಷ್ಟ ಬಂದಿದ್ದಕ್ಕೆ ಅಥವಾ ಯಾರೋ ಬಿಟ್ಟೋಗಿದ್ದು ಅಥವಾ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅದು ಪಕ್ಕದ ಮನೆಯವ್ರಿಗೆ ಗೊತ್ತಾಯ್ತಲ್ಲ ಅನ್ನೋದಕ್ಕೆ ಸತ್ತವರಿದ್ದಾರೆ. ಇವ್ರಿಗೆ ಕಷ್ಟವನ್ನು ಪರಿಹರಿಸ್ಕೊಳ್ಳೋ ಶಕ್ತಿ ಇತ್ತು, ಬಟ್ ಆ ಕಷ್ಟ ಪಕ್ಕದ ಮನೆಯವ್ರಿಗೆ ಗೊತ್ತಾಯಿತು ಅಂತ ಸತ್ತವರಿದ್ದಾರೆ. ಯಾವ್ಯಾವ ಕಾರಣಕ್ಕೆ ಈ ಜೀವವನ್ನು ಬಲಿ ಕೊಡ್ತಾರೆ ಈ ಜನ ಅಂದರೆ ವಿಚಿತ್ರ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಅಂಥ ಹೆಣ್ಮಕ್ಳಿಗೆ, ಎಲ್ಲ ಹೆಣ್ಮಕ್ಳಿಗಲ್ಲ ಬಟ್ ಅಂಥ ಹೆಣ್ಮಕ್ಳಿಗೆ, ಇವತ್ತು ಯಾವುದೋ ಮಧ್ಯದಲ್ಲಿ ಯಾವನಿಗೋ ಅಥವಾ ಯಾವುದೋ ವಿಚಾರಕ್ಕೆ ಆಸೆ ಬಿದ್ದು ಮಕ್ಕಳನ್ನು ಬಿಟ್ಟು ಗಂಡನ ಬಿಟ್ಟು ಅಲ್ಲ, ಮಕ್ಕಳನ್ನು ಬಿಟ್ಟು ಹೋಗುವಷ್ಟು ಯೋಚನೆ ಮಾಡ್ತಿರಲ್ವಾ? ಯೋಗ್ಯತೆ ಇಲ್ಲ ನಿಮಗೆಲ್ಲ. ಒಂದು ಸಂಸಾರ ದಾಂಪತ್ಯ ಅನ್ನೋ ಶುದ್ಧ ವಿಚಾರದೊಳಗಡೆ ಬೀಳಲಿಕ್ಕೆ ಒಂದು ಯೋಗ್ಯತೆ ಇರಬೇಕು. ನಾನು ಹೇಳಿದ್ನಲ್ಲ, ಪುರುಷ ಪ್ರಧಾನ ಸಮಾಜದಲ್ಲಿ ಅವನು ಹೇಳಿದ್ದನ್ನು ಸಹಿಸಿಕೊಂಡು, ಅವನು ಹೊಡೆದಂಗೆ ಹೊಡೆಸ್ಕೊಂಡು, ಅವನು ಇನ್ನೊಂದು ಹೆಣ್ಣನ್ನು ಸಂಬಂಧ ಇಟ್ಕೊಂಡ್ರು ಅದನ್ನು ಸಹಿಸಿಕೊಂಡು ಒಟ್ಟಿಗೆ ಹೋಗಬೇಕು. ಇಲ್ಲ ಇಲ್ಲ, ಹೆಣ್ಮಕ್ಳು ಎಚ್ಚೆತ್ತುಕೊಳ್ಬೇಕು. ಹೆಣ್ಮಕ್ಳು ಹಂಗೆ ಬದುಕಬಾರ್ದು, ಅಂಥವನನ್ನು ಸಹಿಸಬಾರ್ದು ಅಂತಲೇ ನಾನು ಹೇಳ್ಕೊಂಡು ಬಂದಿರೋದು. ಅಂಥವ್ರ ಪರ ನಾನು ಯಾವತ್ತೂ ಇದ್ದೀನಿ. ಆದರೆ ಏನೂ ಇಲ್ಲದೇನೆ, ಯಾವ ಕುಡಿತಾ ಇಲ್ಲ ಅಥವಾ ನಿಮ್ಮನ್ನೇನು ಕತ್ತಿಡ್ದ ಆಚೆ ನೋಕಿಲ್ಲ ಅಥವಾ ಇನ್ನೊಂದು ಯಾವುದು ಹೆಣ್ಣಿನ ಸಂಬಂಧ ಬೆಳೆಸಿ ನಿಮಗೇನು ಮೋಸ ಮಾಡಿಲ್ಲ, ಇದು ಯಾವುದೂ ಇಲ್ಲದೇನೆ. ಇಲ್ಲ, ನೀನು ಮದುವೆ ಆಗು, ಬೇರೆಯವನ್ನು ಮದುವೆ ಆಗು. ನೀನು ಮಾಡಿಸ್ಬೇಕ ಮದುವೆನ, ನೀನು ಹೇಳಬೇಕ ಮದುವೆ ಆಗು ಅನ್ನೋದನ್ನು. ನಿನಗೇನು ಆಚೆ ಚಟ ಇದೆ, ನಿನಗೇನು ಆಚೆ ಕೆಟ್ಟ ವ್ಯಾಮೋಹ ಇದೆ ಹೋಗಬೇಕು ಅನ್ನೋದಕ್ಕೆ ಇಲ್ಲೇನೋ ನೀನು ಮದುವೆ ಆಗು, ನಿನ್ನ ಬದುಕು ಹಾಳಾಗೋದು ಬೇಡ. ಈ ಉಪದೇಶ ಹೇಳಲಿಕ್ಕೆ ಯೋಗ್ಯತೆ ಇರಬೇಕು. ಆ್ಯಂಡ್ ಇಂಥ ಹೆಣ್ಮಕ್ಳನ್ನು ಸಮಾಜ ಕ್ಷಮಿಸಬಾರ್ದು, ಆ್ಯಂಡ್ ಇಂಥ ಗಂಡು ಮಕ್ಕಳನ್ನು ಸಮಾಜ ಕ್ಷಮಿಸಬಾರ್ದು. ಯಾವ ಅಂಥದ್ದೊಂದು ಬಲವಾದ ಕಾರಣ ಇಲ್ಲದೇನೆ ಸುಮ್ಮನೆ ನೀನು ಬೇರೆಯವ್ರನ್ನ ಮದುವೆ ಆಗು. ಇವ್ರ ಆಸೆಗಳು, ಇವ್ರ ಕೆಟ್ಟ ಚಟಗಳನ್ನ ಹೇಳ್ಕೊಳೋಕಾಗ್ದೇನೆ ಆ ಮೂಲಕ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಇವರೆಲ್ಲ. ಆ್ಯಂಡ್ ಇಂಥ ಹೆಣ್ಣುಮಕ್ಕಳಿಂದ, ಇಂಥ ಗಂಡು ಮಕ್ಕಳಿಂದ ಎಷ್ಟು ಸಂಸಾರಗಳು, ಎಷ್ಟು ಮನೆತನಗಳು ಹಾಳಾಗ್ಬಿಟ್ಟಿದ್ದಾವೆ. ಮದುವೆ ಆಗೋದು, ಇನ್ನೊಬ್ಬನ ಯಾವನ್ನು ಇಷ್ಟಪಡೋದು, ಇಲ್ಲಿ ಬಿಡೋದು, ಅಲ್ಲಿಗೆ ಹೋಗೋದು. ಮನುಷ್ಯ ಧರ್ಮಕ್ಕೆ ಕಳಂಕ ಇಂಥವರೆಲ್ಲ. ಆ
ಅಂಡ್ ಇದನ್ನು ಮಾಡಿ ಇಂಥದ್ದೇನು ಕೆಟ್ಟ ಕೆಟ್ಟ ನಿರ್ಧಾರ ತಗೊಂಡು ಸುಖದ ಒಂದು ಕ್ಷಣದ ಸುಖಕ್ಕೆ, ಒಂದು ದಿವಸದ ಸುಖಕ್ಕೆ, ಒಂದು ಇಡೀ ಮನೆತನವನ್ನು, ಒಂದು ಒಬ್ಬ ಮುಗ್ಧ ವ್ಯಕ್ತಿಯ ಹೃದಯವನ್ನು, ಒಬ್ಬ ಮುಗ್ಧ ವ್ಯಕ್ತಿಯ ಜೀವನವನ್ನು ಬಲಿಕೊಟ್ಟ ಇಂಥವ್ರು ಖಂಡಿತ ಒಳ್ಳೆ ಬದುಕನ್ನು ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಅದು ಭಗವಂತನ ಶಾಪ ಅಲ್ಲ, ಅದು ಈ ಬ್ರಹ್ಮಾಂಡದ ಶಾಪ, ಅದು ಕರ್ಮಗಳ ಶಾಪ. ನಾನು ಹೇಳಿದೆ, ನೀವು ಎಂಜಲೆಲೆ ಆಗಿರ್ತೀರ, ಮದುವೆಯಾದ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಎಂಜಲೆಲೆ ಅಂದರೆ ಕೀಳು ಅಂತ ಭಾವಿಸಬೇಡಿ. ನೀವು ಒಂದು ದಾಂಪತ್ಯದಲ್ಲಿ ಸಿಲುಕಿರುವ ಒಂದು ಗಂಡಿನಿಂದ, ಒಂದು ಹೆಣ್ಣಿನಿಂದ, ಅಥವಾ ಹೆಣ್ಣಿಗೆ ಅಥವಾ ಗಂಡಿಗೆ ಅರ್ಪಿತಗೊಂಡಿರುವ ಒಂದು ಜೀವ. ಆ್ಯಂಡ್ ಇದಾಗಿಯೂ ನಿಮ್ಮನ್ನು ಯಾವನೂ ಇಷ್ಟಪಡ್ತಾನೆ, ಯಾವಳೋ ಇಷ್ಟಪಡ್ತಾಳೆ ಅಂದರೆ ಅದರ ಅರ್ಥ ಮೇಲ್ಮುಖವಾಗಿ ಒಂದೆರಡು ದಿನ ಮೋಹದ ಸೌಂದರ್ಯದ ಸುಖಕ್ಕೋಸ್ಕರ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಅದೊಂಚೂರು ಮುಗ್ದಾದ ಮೇಲೆ ಏ ನೀನು ಯಾರೋ ಗೊತ್ತೇ ಇಲ್ಲ ಹೋಗೋ ಅಥವಾ ಹೋಗೇ ಅಂದ್ಕೊಂಡು ಬಿಟ್ಟು ಹೋಗ್ತಾರೆ. ಅವತ್ತು ಅನಿಸುತ್ತೆ, ಥೋ ನಾನು ಎಂಥ ಕೆಲಸ ಮಾಡಿದೆ. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ನೋಡ್ತಿರಲ್ವ ಎಷ್ಟು ಜನ, ಸರ್ ನಾನು ಅವತ್ತು ಓದೋ ಸಮಯದಲ್ಲಿ ನಾನು ಹಂಗೆ ಮಾಡ್ಕೊಳ್ಬಾರ್ದಿತ್ತು, ಅಥವಾ ನನ್ನ ಗಂಡನಿಗೆ ನಾನು ಮೋಸ ಮಾಡಬಾರ್ದಿತ್ತು, ನನ್ನ ಹೆಂಡತಿಗೆ ನಾನು ಮೋಸ ಮಾಡಬಾರ್ದಿತ್ತು. ಯಾವಾಗ ಎಲ್ಲ ಮುಗಿದು ಹೋದ ಮೇಲೆ ಈ ಪಶ್ಚಾತ್ತಾಪ, ಅದಕ್ಕೆ ಅರ್ಥ ಇಲ್ಲ, ಕಾಲ ಮಿಂಚಿ ಹೋಗ್ಬಿಟ್ಟಿರುತ್ತೆ. ಕನಿಷ್ಠ ಪಕ್ಷ ನಮ್ಮಿಂದ ಸಾಧನೆ ಮಾಡಿ ಈ ನೆಲದ ಅಥವಾ ನಮ್ಮ ಮನೆತನದ, ನಮ್ಮ ತಂದೆ ತಾಯಿಗಳ, ಅದರಲ್ಲೂ ಈ ಧರ್ಮದ, ನಮ್ಮ ಭಾರತದ ಧರ್ಮ ಅಥವಾ ನಮ್ಮ ಭಾರತದ ನೆಲದ ಸಂಪ್ರದಾಯವನ್ನು ಅದಕ್ಕೆ ಗೌರವ ಕೊಡಬೇಕು ಅಂದರೆ ನಾವೇನು ಹೊಸದಾಗಿ ಸೇರಿಸೋದು ಬೇಕಿಲ್ಲ, ಇರುವುದನ್ನು ಉಳಿಸ್ಕೊಂಡು ಹೋದರೆ ಸಾಕಲ್ಲ. ತುಂಬ ಜನ ಬಂದು ಹೇಳಿದವರು ಇದ್ದಾರೆ, ಸರ್ ನನಗೆ ಗಂಡ ಇದ್ದಾನೆ, ಮಕ್ಕಳಿದ್ದಾವೆ, ನನಗೆ ಬೇರೆಯವನು ಇಷ್ಟ ಆದ, ನನಗೆ ಹೋಗೋದು ತಪ್ಪ. ಇಂಥವ್ರನ್ನ ಕಂಡ್ರೆ ಹೆಂಗೆ ಅನಿಸ್ಬಿಡುತ್ತೆ ನನಗೆ ಅಂದರೆ, ಸರ್ ನನಗೆ ಮೋಹ ಬಂತು ಸರ್, ನನ್ನ ತಮ್ಮನಿಗೆ ನನ್ನ ಅಪ್ಪನನ್ನು ನಾನು ಕಾಮಕ್ಕೆ ಬಳಸ್ಕೊಳ್ತೀನಿ ಸರ್ ಅನ್ನೋ ಹೀನಾಯ ಮನಸ್ಥಿತಿಯವರು ಅಷ್ಟು ಜನ ನೋಡಿದ್ದೀನಿ ನಾನು, ಬಂದವರು ನೋಡಿದ್ದೀನಿ, ಅಂಥವ್ರು ಮಾತಾಡೋರು ಇದ್ದಾರೆ. ಇವರಿಗೆ ಸಂಬಂಧದ ಮಹತ್ವ ಗೊತ್ತಿಲ್ಲ, ಸಂಬಂಧಗಳ ಶುದ್ಧತೆಯ ಬಗ್ಗೆ ಅರಿವಿಲ್ಲ, ದೇಹ ಅನ್ನೋದನ್ನು, ಲೈಂಗಿಕತೆ ಅನ್ನೋದನ್ನು ನೈತಿಕವಾಗಿ ಇಟ್ಕೊಳ್ಬೇಕು ಅನ್ನೋ ಅರಿವಿಲ್ಲ. ಪಾಶ್ಚಾತ್ಯ ಸಂಸ್ಕೃತಿಗೆ ಜೋತು ಬಿದ್ದು ಅದರಿಂದ ಆಕರ್ಷಣೆಗೊಳಗಾಗಿ ಅಂಥವರಿಂದ ಇಡೀ ಊರೂರುಗಳು ನಾಶ ಆಗ್ತಾ ಇದ್ದಾವೆ. ಒಂದು ಊರಲ್ಲಿ ಅಂಥ ವ್ಯವಸ್ಥೆಗೆಟ್ಟ, ಸಂಸ್ಕಾರಗೆಟ್ಟ, ನಡತೆಗೆಟ್ಟ ಒಬ್ಬ ಹೆಣ್ಣು ಮಗಳು ಅಥವಾ ಒಬ್ಬ ಗಂಡು ಮಗ ಇದ್ದರೆ ಅವನು ಮಾಡೋ ಒಂದು ತಪ್ಪು ಕೆಲಸ, ಎಷ್ಟೋ ಜನ ಸಂಸ್ಕಾರವಂತರ ಹೆಣ್ಮಕ್ಳು ಇರ್ತಾರಲ್ಲ, ಅವರು ಸಹ ಸ್ವಾತಂತ್ರ್ಯತೆಗೂ ಧಕ್ಕೆ ಬರುತ್ತೆ. ಯಾರು ಒಬ್ಳಿಂಗೆ ಮಾಡೋದು ಅಂದರೆ ಓ ನಮ್ಮನೆ ಹೆಣ್ಮಕ್ಳು ಹಂಗೆ ಮಾಡ್ತಾರೆ ಅಂದುಕೊಳ್ತಾರೆ. ಆ ಮನೆಯವರು ಅವಳನ್ನು ಎಷ್ಟು ಒಂದು ಕಡೆ ಕಟ್ಟಾಕಿ ಗೋಣಿ ಚೀಲದಲ್ಲಿ ಮುಚ್ಚಾಕಬೋದು ಅಷ್ಟು ಮುಚ್ಚಾಕ್ತಾರೆ. ಅಂದರೆ ಒಂದು ತರಗತಿಯಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಸಮಾಜದಲ್ಲಿ, ಒಂದು ಊರಿನಲ್ಲಿ, ಒಂದು ನಾಡಿನಲ್ಲಿ, ಒಂದು ದೇಶದಲ್ಲಿ ಒಬ್ಬ ಮಾಡೋ ಚಿಕ್ಕ ತಪ್ಪು ಅದನ್ನು ಇಡೀ ದೇಶ ಅನುಭವಿಸುತ್ತಂತೆ, ಇಡೀ ಬ್ರಹ್ಮಾಂಡ ಅನುಭವಿಸುತ್ತಂತೆ. ಅದನ್ನೇ ಕೃಷ್ಣ ಪರಮಾತ್ಮ ಅವತ್ತಿಗೆ ಹೇಳಿದ್ದು, ನಾಲಿಗೆ ಕಡಿದುಕೊಂಡಾಗ ನಾಲಿಗೆಗೆ ನೋವಾದರೆ ಅದು ನಾಲಿಗೆಗೆ ಮಾತ್ರ ಅಲ್ಲ, ಅದು ಇಡೀ ದೇಹಕ್ಕೆ ಆಗೋ ನೋವು. ಅದೇ ಥರ ಎಲ್ಲಿವರೆಗೂ ಈ ಜಗತ್ತಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ, ಎಲ್ಲಿವರೆಗೂ ಒಬ್ಬ ಕೆಟ್ಟ ದಾರಿಯಲ್ಲಿದ್ದಾನೆ, ಅದರ ದುಃಖವನ್ನು, ಅದರ ಪರಿಣಾಮವನ್ನು ಇಡೀ ಜಗತ್ತು ಅನುಭವಿಸುತ್ತಂತೆ. ಅದರಲ್ಲೂ ಇತ್ತೀಚೆಗಂತೂ ಭಾಳ ಅತಿಯಾಗ್ಬಿಟ್ಟಿದೆ ಇಂಥವ್ರ ಮನಸ್ಥಿತಿಗಳು. ತಪ್ಪೆಲ್ಲರೂ ಮಾಡ್ತಾರೆ, ಒಂದು ಹಂತಕ್ಕೆ ಅದು ಗೊತ್ತಾದ ಮೇಲೆ ತಿದ್ಕೊಳ್ಳಿ. ಈವನ್ ಈ ಹೆಣ್ಮಗಳಿಗೂ ನಾನು ಅದನ್ನೇ ಹೇಳ್ತೀನಿ, ನೋಡಮ್ಮ ನಿನ್ನ ನಡತೆ, ನಿನ್ನ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಹಕ್ಕಿಲ್ಲ, ನಾನು ಅದನ್ನು ಮಾತಾಡಲ್ಲ, ನಾನು ಇಷ್ಟು ಮಾತಾಡಿದ್ದು ಸಾರ್ವತ್ರಿಕವಾಗಿ, ಆದರೆ ನೀನು ಮಾಡ್ತಾ ಇರೋದು ಅವಶ್ಯವಾಗಿ ತಪ್ಪಿದೆ. ಆ್ಯಂಡ್ ಈಗ ಒಂದು ನೀನು ಆಚೆ ಹೋಗಲಿಕ್ಕೆ ನಿನಗೇನೋ ಅಲ್ಲಿ ದುಃಖ ಇರಬೇಕು, ನಿನಗೇನೋ ಅಲ್ಲಿ ಕಿರಿಕಿರಿ ಇರಬೇಕು, ಒಡೆತ ಅಥವಾ ಏನೋ ಒಂದು ಕೆಟ್ಟ ದೌರ್ಜನ್ಯ ಇರಬೇಕು, ಖಂಡಿತ ನೀನು ಅದನ್ನು ಹೇಳಿ ಖಂಡಿತ ನೀವು ಹೋಗ್ಬೋದು. ಅದನ್ನು ಬಿಟ್ಟು ಸುಖ ಸುಮ್ಮನೆ ನೀನು ಬೇರೆಯವ್ನ ಮದುವೆ ಆಗು, ನೀನು ಹೇಳಬೇಕಾ ಬೇರೆಯವ್ನ ಮದುವೆ ಆಗು ಅನ್ನೋದಾ? ಹೆಣ್ಮಕ್ಳು ಅರ್ಥ ಮಾಡಿಕೊಳ್ಬೇಕು,
ಅಂಥದ್ದೇನು ಇಷ್ಟ ಇಲ್ಲ ಅಂದ್ರೆ ಮದುವೆಗೆ ಮುಂಚೆ ಹೇಳಿ, ಪರವಾಗಿಲ್ಲ. ಮದುವೆ ಆಗಿ ಮಕ್ಕಳಾಗಿ ಖಂಡಿತ ಆ ಹೆಣ್ಣು ನೀನು ಬೇರೆಯವಳನ್ನು ಮದುವೆ ಆಗು ಅನ್ನೋ ಮೂಲಕ ಈ ಹುಡುಗನ ಬದುಕು ಅಷ್ಟೇ ಅಲ್ಲ, ಆ ಮಗು ಹುಟ್ಟಿದೆಯಲ್ಲ ಅವ್ರ ಬದುಕು ಅದು ಚಿತ್ರಾನ್ನ. ಸೀನಿ ಅವ್ರಿಗೆ ವಿದ್ಯೆ ಕೊಡ್ಬೋದು, ಸಾವಿರ ವಿಚಾರಗಳನ್ನ ಕೊಡ್ಬೋದು, ಆದರೆ ಇಂಥದ್ದೇನು ಗೊಂದಲ ಅಥವಾ ಇಂಥದ್ದೇನು ಸಂಸಾರದಲ್ಲಿ ಮಾಡಿಕೊಳ್ಳೋ ಈ ಬೇಡದ ಎಡವಟ್ಟುಗಳು, ಮೋಹದ ಕಾರಣಕ್ಕಾಗಿ ಮಾಡಿಕೊಳ್ಳೋ ಈ ಎಡವಟ್ಟು ನಿಮ್ಮ ಮಕ್ಕಳ ಮೇಲೆ ಎಷ್ಟು ಒಡೆತ ಕೊಡುತ್ತೆ ಅದನ್ನ ಅನುಭವಿಸ್ತವ್ರಿಗೆ ಗೊತ್ತು. ಹೇಳೋದು ನಮ್ಮ ಕರ್ತವ್ಯ, ಹೇಳಿದ್ದೀವಿ. ಆ್ಯಂಡ್ ಇದು ಶಾಪವಲ್ಲ, ಇದು ನನ್ನ ಹಾರೈಕೆ. ಈ ರೀತಿ ಮಧ್ಯದಲ್ಲಿ ಕಾರಣವಿಲ್ಲದೆ ಬಿಟ್ಟು ಹೋಗೋ ಯಾವುದೇ ಹೆಣ್ಣು ಮಕ್ಕಳು ಕೂಡ ಸಾಯುವ ಅಥವಾ ಕಡೆಯ ಕ್ಷಣದಲ್ಲಿ ಈ ಜಗತ್ತು ಅವರೆಲ್ಲ ದುಃಖಗಳನ್ನು, ಅವರ ಹುಳ ಬಿದ್ದಿರೋ ಪರಿಸ್ಥಿತಿಯನ್ನು ನೋಡುತ್ತೆ, ಯಾರೂ ಸಹಾಯ ಮಾಡಲ್ಲ. ಆ್ಯಂಡ್ ಹೆತ್ತ ಮಕ್ಕಳು ಕೂಡ ನಿಮಗೆ ಸಹಾಯ ಮಾಡಲ್ಲ. ಆ್ಯಂಡ್ ನಿಮ್ಮ ಕರ್ಮವನ್ನು ಯಾರೋ ಈ ಜಗತ್ತಲ್ಲಿ ಒತ್ಕೊಳ್ಳಿಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ. ಹೆಣ್ಣಾಗಲಿ ಗಂಡ ಆಗಲಿ ಈ ರೀತಿ ಅಮಾಯಕರ ಬದುಕಿಗೆ ಕೊಳ್ಳಿಟ್ಟು ಹೋಗು ಇಂಥವರಿಗೆ ಈ ಪ್ರಕೃತಿನೇ ಸಮಾಜ ಅಥವಾ ಈ ಸೃಷ್ಟಿ, ಈ ಕರ್ಮದ ರಹಸ್ಯವೇ ಅವರಿಗೆ ದುಃಖ ಕೊಡುತ್ತೆ ಅಥವಾ ಅವರನ್ನು ಆ ಮಟ್ಟಿಗೆ ನರಳೋ ಹಾಗೆ ಮಾಡುತ್ತೆ. ಇದು ಶಾಪವಲ್ಲ, ಇದು ಸೃಷ್ಟಿಯ ನಿಯಮ. ಇದರಿಂದ ನೊಂದಿರುವ, ಸೋತಿರುವ ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೆ ನಾನು ಹೇಳೋದು, ಇಂತಹ ಮುಖವಾಡಗಳು ನಿಮ್ಮ ಬದುಕಲ್ಲಿದ್ದರೆ, ಅದು ನಿಮಗೆ ಗೊತ್ತಾದರೆ, ಅಂಥವರನ್ನು ನೀವೇ ದೂರ ಇಟ್ಟುಬಿಡಿ. ನಿಮ್ಮ ಜೀವನ ದೊಡ್ಡದು, ಬದುಕೋಕೆ ಒಳ್ಳೊಳ್ಳೆ ಸಾವಿರ ದಾರಿ ಇದ್ದಾವೆ. ಒಳ್ಳೆಯದಾಗಲಿ ಸರ್, ಯೋಚನೆ ಮಾಡಬೇಡಿ. ಕಾಯಕದಲ್ಲಿ ಕೈಲಾಸವನ್ನು ಕಾಣಿ. ನಿಮಗೇನು ಅನ್ನ ಆಗ್ತಾ ಇದೆ ನಿಮ್ಮ ಡ್ರೈವರ್ ವೃತ್ತಿ, ಅದನ್ನು ಇನ್ನೂ ಅದ್ಭುತವಾಗಿ ಮಾಡಿ. ಅದನ್ನೇ ಗಂಡ ಹೆಂಡತಿ ಮಕ್ಕಳು ಸಂಬಂಧ ಎಲ್ಲವೂ ಅಂದುಕೊಳ್ಳಿ. ದುಡಿರಿ, ಹಣ ಸಂಪಾದಿಸಿ, ಆ್ಯಂಡ್ ಸಾಧ್ಯವಾದರೆ ಇನ್ನೊಂದು ಮದುವೆ ಆಗಿ. ಆ್ಯಂಡ್ ಅದಕ್ಕೂ ಮೀರಿ ಇದೆಲ್ಲದೂ ನಿಮಗೆ ಬೇಜಾರಾಯಿತು ಅಂದರೆ, ಇದೆಲ್ಲದರಿಂದ ಮುಕ್ತಿ ಹೊಂದಿ ಸಮಾಜಕ್ಕೆ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿ. ಬಹುಶಃ ನೀವು ಒಂದು ಸಂಸಾರದಲ್ಲಿ ಸೋತಿರ್ಬೋದು, ಬಟ್ ನೀವು ಮಾಡೋ ಕೆಲಸ ನೀವು ಸತ್ತ ಮೇಲೂ ಈ ಸಮಾಜ ನೆನಪಿಟ್ಕೊಳ್ಳೋ ಥರ ಮಾಡಲಿಕ್ಕೆ ನಿಮಗೆ ಭಗವಂತ ಈ ಘಾಸಿ ಮಾಡೋ ಮೂಲಕ, ಈ ನೋವು ಕೊಡೋ ಮೂಲಕ ನಿಮ್ಮನ್ನು ಪ್ರೇರೇಪಿಸ್ತಾ ಇರ್ಬೋದು. ಎತ್ತವರನ್ನು ಗೌರವದಿಂದ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ನಿಮ್ಮ ಒಳ್ಳೆಯ ಹೃದಯ ವಂತಿಕೆ, ಆ ಹೃದಯವಂತಿಕೆ ನನಗೆ ಕಾಣ್ತಾ ಇದೆ. ಆ ಕಾರಣಕ್ಕೆ ನಾನು ನಿಮಗೆ ತುಂಬ ಮನಸ್ಸಿನಿಂದ ಹಾರೈಸ್ತೀನಿ. ನಿಮ್ಮ ಒಡೆದ ಹೃದಯಕ್ಕೆ ಮತ್ತಷ್ಟು ಪೆಟ್ಟು ಬೀಳದೇ ಇರಲಿ. ಭಗವಂತ ನಿಮಗೆ ಮುಂದೆ ಸರಿಯಾದ ದಾರಿಯಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗಲಿ. ನೀವು ಆತ್ಮವಿಶ್ವಾಸದಿಂದ ಇರಿ, ಸದಾ ಆನಂದದಿಂದ ಕಣ್ಣು ತೆರೆಕೊಂಡಿರಿ. ಅವಕಾಶಗಳು ಬರುತ್ತವೆ, ಭಗವಂತ ದಾರಿ ತೋರಿಸ್ತಾನೆ. ನೀವು ಎಲ್ಲ ಮುಳುಗೋಯಿತು ಅನ್ನೋ ಥರ ಕಣ್ಣು ಮುಚ್ಚಿಕೊಂಡ್ರೆ ಭಗವಂತನೇ ಬಂದು ಹೋದರೂ ನಿಮಗೆ ಗೊತ್ತಾಗಿರೋದಿಲ್ಲ. ಆನಂದದ ಕಣ್ಣು ತೆರೆದೇ ಇರಲಿ, ಇದು ಎಲ್ಲರಿಗೂ ಹೌದು. ಶುಭವಾಗಲಿ.